ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಟ್ಟಪ್ಪ ಯಾಕಪ್ಪ? ಬಹುಶಃ ಇತ್ತೀಚೆಗೆ ಎಲ್ಲರ ಮಂಡಲ್ ಇರ್ತಕ್ಕಂಥ ಪ್ರಶ್ನೆ, ಕಟ್ಟಪ್ಪ ಬಾಹುಬಲಿಯನ್ನು ಯಾಕೆ ಕೊಂದ ಅಂತ. ಆದರೆ ಈತ ನಡುವೆ ಕಟ್ಟಪ್ಪ ನೀಡಿರ್ತಕ್ಕಂಥ ಹೇಳಿಕೆ, ಸತ್ಯರಾಜು ಕಟ್ಟಪ್ಪ ವೇಷದ ಸತ್ಯರಾಜು ನೀಡಿರ್ತಕ್ಕಂಥ ಹೇಳಿಕೆ, ಕನ್ನಡಿಗರನ್ನ ನಾಯಿಗೆ ಹೋಲಿಸಿ ಮಾತಾಡಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಕನ್ನಡಿಗರ ವಿರುದ್ಧವಾಗಿ ಅಥವಾ ಕನ್ನಡ ಹೋರಾಟಗಾರರ ವಿರುದ್ಧವಾಗಿ ಕೂಡ ಅನೇಕ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಇದರ ಜೊತೆಯಲ್ಲೇ ಇವತ್ತು ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಬಾಹುಬಲಿ ಮೂವಿ, ಕಟ್ಟಪ್ಪ ಅಭಿನಯದ ಯಾವುದೇ ಚಿತ್ರಗಳನ್ನು ಕೂಡ ಕರ್ನಾಟಕದ ಯಾವುದೇ ಚಿತ್ರರಂಗದಲ್ಲಿ ಕೂಡ, ಚಿತ್ರಮಂದಿರದಲ್ಲಿ ಕೂಡ ಬಿಡುಗಡೆ ಮಾಡುವುದಿಲ್ಲ ಅಂತ ಹೇಳಿ ಕರವೇ ರಕ್ಷಣಾ ಕಾರ್ಯಕರ್ತರು ಇದೀಗ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಉಡುಪಿಯಲ್ಲಿ ಕೂಡ ಈ ಕುರಿತಾಗಿ ಪ್ರತಿಭಟನೆ ಆಗಿದೆ. ಸೊ ಒಟ್ಟಾರೆಯಾಗಿ ಯಾಕೆಲ್ಲ ಪ್ರತಿಭಟನೆ ಆಗಿದೆ, ನಿಜಕ್ಕೂ ಕಟ್ಟಪ್ಪ ಹೇಳಿದ್ದೇನು, ಇದಕ್ಕೆ ವಿರೋಧ ಯಾಕೆ, ನಿಜಕ್ಕೂ ಕೂಡ ಕಟ್ಟಪ್ಪ ಅಥವಾ ಸತ್ಯರಾಜು ಅವರಿಗೆ ಇಷ್ಟು ಕರ್ನಾಟಕದ ವಿರುದ್ಧವಾಗಿ ಅಥವಾ ಕನ್ನಡಿಗರ ವಿರುದ್ಧವಾಗಿ ಮಾತಾಡುವ ಹಕ್ಕಿದ್ರೆ ಅಥವಾ ಆ ಒಂದು ಧೈರ್ಯ ಅವರಲ್ಲಿದೆ, ಅವರಿಗೆ ಉತ್ತರ ನೀಡುವಂತಹ ಧೈರ್ಯ ಕೂಡ ನಮ್ಮಲ್ಲಿದೆ ಅಂತ ತೋರಿಸಿಕೊಳ್ಳುವಂಥ ಕ್ಷಣ ಇದು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ, ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ಸಾರ್ ಅಹಮದ್ರವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ಚಂದ್ರ ಪೂಜಾರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಸಕ್ರಿಯ ಕಾರ್ಯಕರ್ತರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ಸಾರ್ ಅಹಮದ್ರವರಲ್ಲಿ ಇವತ್ತು ತಾವು ಹೋಗಿ ಬಹುಶಃ ಇವತ್ತು ಐನಾಕ್ಸಲ್ಲಿ ರಿಲೀಸ್ ಆಗಬೇಕಾಗಿತ್ತು ಬಾಹುಬಲಿ ಬಿಗಿನಿಂಗ್, ಇದೇ ಮೂವಿಯನ್ನು ನೀವು ಇವತ್ತು ಹೋಗಿ ಪ್ರತಿಭಟನೆಯನ್ನು ಮಾಡಿ ನಿಲ್ಲಿಸಿದ್ದೀರಾ, ಕಾರಣ ಏನು ಅನ್ನೋದು ಬೇಕಾಗಿದೆ ಇವತ್ತು ಜನತೆಗೆ. ಇಲ್ಲ, ಇವತ್ತು ಬಾಹುಬಲಿ 2 ರಿಲೀಸ್ ಆದದ್ದಲ್ಲ, 2 ವರ್ಷಗಳ ಹಿಂದೆ ರಿಲೀಸ್ ಆದಂತಹ ಬಾಹುಬಲಿ 1 ಏನಿದೆ ಅದನ್ನು ಮರುಪ್ರಸಾರ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರು ಕದ್ದು ಮುಚ್ಚಿಕೊಂಡು. ಹಾಗಾಗಿ ಇವರ ಪ್ರಯತ್ನ ಏನಂತಂದರೆ, ಇದು ಒಂದು ವೇಳೆ ಸಕ್ಸಸ್ ಆದರೆ 2 ರಿಲೀಸ್ ಮಾಡೋಣ ಅಂತೇಳಿ. ಈ ತಿಂಗಳು ಲಾಸ್ಟಲ್ಲಿ ಏನೋ ರಿಲೀಸ್ ಆಗುವಂಥ ಸಂದರ್ಭ ಇದೆ. ನಾವು ಹೋಗಿ ಹೇಳಿದಾಗ ಅವರು ಒಂದು 1/2 ಗಂಟೆ ಪ್ರತಿಭಟನೆ ಮಾಡಿದರು ಅಂತ ಪೊಲೀಸ್ ಎಲ್ಲ ಬಂದರು. ಮ್ಯಾನೇಜರ್ ಬಂದು ಹೇಳಿದ್ರು, ಇಲ್ಲ ನಾವು ಈ ಕೂಡಲೇ ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿದ್ಕೊಂಡು ನಮ್ಮ ಪ್ರತಿಭಟನೆ ನಾವು ವಾಪಸ್ ತಗೊಂಡು ವಾಪಸ್ ಬಂದ್ವಿ. ಸೋ ಇದರ ನಡುವೆ ಕಟ್ಟಪ್ಪ ಹೇಳಿದಂಥ ಒಂದು ಹೇಳಿಕೆ, ಕನ್ನಡಿಗರು ತಮಿಳರನ್ನು ಮರ ಅಂತ ಭಾವಿಸಿದ್ದಾರೆ, ಅವರು ಮನುಷ್ಯರಂತ ಭಾವಿಸಲಿಲ್ಲ. ಮರವನ್ನು ನೋಡಿದ್ರೆ ನಾಯಿಗಳು ಏನು ಮಾಡ್ತವೆ, ಬಂದು ಮೂತ್ರ ಮಾಡ್ತವೆ, ಅದೇ ರೀತಿಯಾಗಿ ಕನ್ನಡಿಗರು ಮಾಡ್ತಾ ಇದ್ದಾರೆ ಅಂತ. ಇದೀಗ ಕಟ್ಟಪ್ಪ ಅಭಿನಯದ ಚಿತ್ರವನ್ನು ನೀವು ದೂಷಿಸ್ತೀರಾ, ಒಪ್ಪೋಣ, ಖಂಡಿತ. ಆದರೆ ಡೈರೆಕ್ಟರ್ ಮೂಲತಃ ಕರ್ನಾಟಕದವರೇ, ಈ ಕುರಿತಾಗಿ ಏನು ಹೇಳ್ತೀರಿ? ಒಂದು ವೇಳೆ ಅವರು ಮೂಲತಃ ಕರ್ನಾಟಕದವರು ಆಗಿದ್ರೆ ಅವರು ನಮ್ಮೊಟ್ಟಿಗೆ ಸೇರ್ಕೊಂಡು ಹೋರಾಟ ಮಾಡಬೇಕು. ಯಾಕಂದರೆ ಕನ್ನಡಿಗರಿಗೂ ಡೈರೆಕ್ಟರ್ ಆಗಲಿ ಯಾರೇ ಆಗಲಿ ಭೇದ ಭಾವ ಅಂತ ನಮ್ಮಲ್ಲಿಲ್ಲ, ಕನ್ನಡಿಗ ಕನ್ನಡಿಗನೇ. ಒಂದು ವೇಳೆ ಕನ್ನಡಿಗ ಡೈರೆಕ್ಟರ್ ಕನ್ನಡಿಗ ಆಗಿದರೆ, ಅದರಲ್ಲಿ ನಟಿಸಿರುವಂಥ ನಟರು ಕನ್ನಡಿಗರಾಗಿದ್ದರೆ, ಖಂಡಿತ ಅವರು ನಮ್ಮೊಟ್ಟಿಗೆ ಸೇರಿಕೊಂಡು ನಮಗೆ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತ ಈ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ನಿಜವಾಗಿ ಹೇಳಲಿಕ್ಕೆ ಹೋದರೆ ನಾವು ಯಾರ ಮೇಲೂ ದ್ವೇಷ ಅಲ್ಲ, ಯಾವ ಸಿನಿಮೇಲೂ ದ್ವೇಷ ಅಲ್ಲ, ನಮಗೆ ದ್ವೇಷ ಇರುವಂಥದ್ದು ಸತ್ಯರಾಜ ಮೇಲೆ. ಅದಕ್ಕೆ ನೋಡಿ, ನಾವು ಕನ್ನಡಿಗರು ಸಹನಶೀಲರು, ನಾವು ಕ್ಷಮಾದಾಯತ್ರೆ ಹೇಳ್ತಾರಲ್ಲ ಅಂಥವ್ರು. ಹಾಗಾಗಿ ಕಟ್ಟಪ್ಪ ಪಾತ್ರಧಾರಿ ಸತ್ಯರಾಜು ಇದ್ದಾರೆ, ಅವರು ನಮ್ಮ ಹತ್ರ ಬೇಷದ ಕ್ಷಮೆ ಯಾಚಿಸಬೇಕು. ಒಂದು ವೇಳೆ ಕ್ಷಮೆ ಯಾಚಿಸಿದರೆ ನಾವು ಅದನ್ನು ಇಲ್ಲೇ ಮುಗಿಸ್ಲಿಕ್ಕೆ ತಯಾರಿದ್ದೇವೆ. ಎಸ್, ಇದರ ನಡುವೆ ಚಂದ್ರ ಪೂಜಾರಲ್ಲಿ ಬಹುಶಃ ಇತ್ತೀಚಿನ ವಾತಾವರಣಗಳನ್ನು ನೋಡಿದರೆ ಕನ್ನಡ ನೆಲಗುದಿಗೆ ಹೋಗ್ತಾ ಇದೆ, ಕನ್ನಡ ಬದಿಗಾಗ್ತಾ ಇದೆ. ಅಥವಾ ಕನ್ನಡದ ಬಗ್ಗೆ ಒಂದು ರೀತಿಯಾಗಿ ಸತ್ಯರಾಜು ಅಂತವ್ರು ಮಾತಾಡೋದು ಒಂದು ಕಡೆ, ಆದರೆ ಈತ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ. ಬಹುಶಃ ಇದನ್ನೆಲ್ಲ ನೋಡಿದರೆ ಕಾರಣ ಏನು ಅಂತ ತಮ್ಗೆ ಅನ್ನಿಸ್ತದೆ, ಓರ್ವ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರಾಗಿ? ಈಗ ಕರ್ನಾಟಕ ಶಾಲೆಯ ಬಗ್ಗೆ ಮಾತಾಡಿದಿರಿ. ಕರ್ನಾಟಕ ಶಾಲೆಗಳು ಆಲ್ಮೋಸ್ಟ್ ಈಗೆಲ್ಲವೂ ಮುಚ್ಚುತ್ತಾ ಬರ್ತಾ ಇದೆ. ಇದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಒಂದು ಈಗ ಮಂಗಳೂರಿನಲ್ಲಿ ನಾವು ರೈಲ್ವೆ ಸ್ಟೇಷನ್ ಆಗಲಿ ಬಸ್ ಸ್ಟ್ಯಾಂಡಿಗೆ ಹೋದರೆ, ನಾವು ಮಲಯಾಳಿ ಬಿಟ್ಟರೆ ಅಲ್ಲಿ ಬೇರೆ ಯಾವುದೇ ಒಂದು ಭಾಷೆಯನ್ನು ನಾವು ಅಲ್ಲಿ ಕೇಳಿಕೊಳ್ಳೋದಿಲ್ಲ. ನಾವು ಆ್ಯಕ್ಚುಲಿ ನಮ್ಮ ತುಳು ಕೂಡ ಅಲ್ಲಿ ಇಲ್ಲ. ಅದೇ ನಾವು ಇದಕ್ಕೆ ಬೆಂಗಳೂರು ಕಡೆ ಹೋದರೆ ತಮಿಳು ಬಿಟ್ಟರೆ ನಮಗೆ ಕನ್ನಡ ಮಾತಾಡೋರು ಅಲ್ಲಿ ಕಡಿಮೆ. ಬೆಳಗಾಮಿಗೆ ಹೋದರೆ ಹಿಂದಿ, ಅದೇ ರೀತಿ ಬಳ್ಳಾರಿಗೆ ಹೋದರೆ ತೆಲುಗು ಭಾಷೆಯನ್ನು ಮಾತಾಡೋ ಜನ ತುಂಬ ಇದ್ದಾರೆ. ಇದರ ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಕನ್ನಡ ಮಾತಾಡೋ ಜನರಿಗೆ ಇಲ್ಲಿ ಅವಕಾಶ ಉಂಟು. ಅಂದರೆ ನಾವು ಬೇರೆಯವರು ನಮ್ಮನ್ನು ಅನುಕರಣೆ ಮಾಡುವುದಿಲ್ಲ, ನಾವು ಬೇರೆಯವರ ಭಾಷೆಯನ್ನು ಅನುಕರಣೆ ಮಾಡ್ತಾಯಿದ್ದೇವೆ.
ಅದು ಇಲ್ಲಿ ನಮ್ಮ ನಮ್ಮ ನಮ್ಮಿಂದ ಆದ ದೊಡ್ಡ ತಪ್ಪು ಅಂತ ಹೇಳಿದರೆ ಇದು ನಾನು ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಲ್ಲಿ ಎಡಬದಿಗೆ ಒಂದು ಸಮುದ್ರ ಒಂದು ಇದ್ದ ಕಾರಣ ಮಾತ್ರ, ನಾವಿಲ್ಲದಿದ್ರೆ ಸಮುದ್ರಕ್ಕೊಂದು ಭಾಷೆ ಇದ್ದಿದ್ದರೆ ಅದನ್ನು ಕೂಡ ನಮ್ಮ ಇದಕ್ಕೆ ನಾವು ಒಂದು ನಮ್ಮ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಅವಕಾಶವೇ ನಾವು ಖಂಡಿತವಾಗಿ ನಾವು ಅದನ್ನು ನಾವು ಮಾಡ್ತೇವೆ. ಇದು ನಿಜವಾಗಿ ತಪ್ಪು ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಬೇರೆಯವರ ಭಾಷೆ ನಿಜಕ್ಕೂ ಅತ್ತ ಬೆಂಗಳೂರಿಗೆ ಹೋದ್ರೆ ತಮಿಳರ ಹಾವಳಿ, ಇತ್ತ ಹೋದ್ರೆ ತೆಲುಗಿನ ಹಾವಳಿ, ಈಚೆ ಕಡೆ ಹೋದ್ರೆ ಮಲಯಾಳಿಯ ಹಾವಳಿ, ಒಟ್ಟಾರೆ ಆಗಿ ಕನ್ನಡ ಕರ್ನಾಟಕದಲ್ಲಿ ಕ್ಷೀಣಿಸ್ತಾ ಇದೆ, ಅದಂತೂ ನಿಜಕ್ಕೂ ಕೂಡ ಸತ್ಯ. ಇದ ನಡುವೆ ಕನ್ನಡ ಚಿತ್ರರಂಗವನ್ನು ನಾವು ಪರಿಗಣಿಸಿದಾಗ ಇವತ್ತು ಹೊರ ಭಾಷೆಯ ಚಲನಚಿತ್ರಗಳಿಂದ ಈ ಭಾಗದ ಕನ್ನಡದ ಚಲನಚಿತ್ರಗಳು ನೆಲಗುದಿ ಹೋಗ್ತಾ ಇವೆ ಅಂತ ಅನ್ಸರ್ ಅಹಮದ್ ರವರು ಉತ್ತರ ಬೇಕಾಗಿದೆ. ಖಂಡಿತವಾಗಿ ನೋಡಿ, ಡಬ್ಬಿಂಗ್ ಹಾವಳಿ ಅಂತ ಹೇಳ್ತಾರೆ, ಈ ಡಬ್ಬಿಂಗ್ನಿಂದಾಗಿ ಅದರ ಬಗ್ಗೆನೂ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇದೆ. ಡಬ್ಬಿಂಗನ್ನು ನಿಷೇಧಿಸಬೇಕು, ಯಾಕಂದರೆ ನಮ್ಮ ಇದರಲ್ಲೇ ಬೇಕಾದಷ್ಟು ರೀಮೇಕ್ ಮಾಡಲಿ, ಬೇಕಾದರೆ ಹೊಸದಾಗಿ ಆರಂಭ ಮಾಡಲಿ, ಆದರೆ ಡಬ್ಬಿಂಗ್ ಮಾಡಿ ಇಲ್ಲಿಯ ಒಂದು ಏನು ಕಲಾವಿದರಿದ್ದಾರೆ ಅವರಿಗೆ ಕೆಲಸ ಇಲ್ಲದಾಗ ಮಾಡಿ, ಅದು ನಿಜಕ್ಕೂ ತಪ್ಪು. ಅಲ್ಲ, ಇದರ ನಡುವೆ ಇನ್ನೂ ಒಂದು ರೀತಿಯಾಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ, ಡಬ್ಬಿಂಗ್ ಮಾಡದೇ ಇರೋ ಕಾರಣದಿಂದಾಗಿ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಉದ್ಧಾರ ಆಗಲಿಲ್ಲ, ಬೆಳೀತಾ ಇಲ್ಲ ಅಂತ. ಅವರ ತಪ್ಪು ಅನಿಸಿಕೆ ಅದು. ಹೇಗೆ ಹೇಳ್ತೀರಾ? ಖಂಡಿತ ಇಲ್ಲ, ತಪ್ಪು ಅನಿಸಿಕೆ. ಯಾಕಂತಂದರೆ ನೋಡಿ, ಈ ಕರ್ನಾಟಕದಲ್ಲಿ ಇರುವಂಥ ಎಷ್ಟೋ ಕಲಾವಿದರು, ಎಷ್ಟೋ ಟೆಕ್ನಿಷಿಯನ್ಗಳು ಬೇರೆ ರಾಜ್ಯಕ್ಕೆ ಹೋಗಿ ಆ ಭಾಷೆಯಲ್ಲಿ ಕೆಲಸ ಮಾಡಿ ಎಷ್ಟೋ ಜನ ಇದ್ದಾರೆ. ಈಗ ಬಾಲಿವುಡ್ ಎಷ್ಟು ಜನ ಬೇಕು ನಿಮಗೆ? ಅಂಥವ್ರು ಇರುವಾಗ ಅದು ನಿಜಕ್ಕೂ ಏನಾದರೂ ಒಂದು ಹೇಳಬೇಕು, ಅದಕ್ಕೋಸ್ಕರ ಹೇಳುವಂಥ ಮಾತು ಬಿಟ್ಟರೆ ನಿಜಕ್ಕೂ ಕರ್ನಾಟಕದಲ್ಲಿ ಕಲಾವಿದರ ಕಮ್ಮಿ ಇಲ್ಲ, ಸರಿಯಾಗಿ ಇದೆ. ಅಲ್ಲ, ನಿಜಕ್ಕೂ ಆಗ ಹೇಳಿದಾಗೆ ದೊಡ್ಡ ವಿಪರ್ಯಾಸ ಅಂತ ಕೇಳಿದರೆ ಈ ಕುರಿತಾಗಿ ಕರ್ನಾಟಕ ಸರ್ಕಾರ ಕೂಡ ಇವತ್ತು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಕೇವಲ ಮೊಟ್ಟೆ ಮತ್ತೆ ಹಾಲು ಸೈಕಲ್ಗಳನ್ನು ನೀಡಿದರೆ ಸಾಕಾಗುವುದಿಲ್ಲ, ಕನ್ನಡ ಕಲಿಕೆಗೆ ನಿಜವೂ ಕೂಡ ಶಿಕ್ಷಕರನ್ನು ಒದಗಿಸದೆ ಕಷ್ಟ ಆಗಿಬಿಟ್ಟಿದೆ. ಸೊ ತಮ್ಮ ತಮ್ಮ ಉತ್ತರ ಬೇಕಾಗಿದೆ. ಹೌದು, ಈಗ ಅದೇ ಕನ್ನಡ ಶಾಲೆಗಳಲ್ಲಿ ಶಾಲೆ ಸೈಕಲ್ ಉಚಿತವಾಗಿ ಸೈಕಲ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಅದೇ ಒಡೆದು ಹೋದ ಹಂಚುಗಳು ಅಥವಾ ಈ ಬಿರುಕು ಬಿಟ್ಟ ನೆಲಗಳು ಅದನ್ನೊಂದು ಸರಿ ಮಾಡುವಂಥ ಪರಿಸ್ಥಿತಿಗೆ ಯಾರೂ ಹೋಗ್ತಾ ಇಲ್ಲ. ಒಂದು ರಿಟೈರ್ಡ್ ಆದ ಅಧ್ಯಾಪಕರ ಬದಲಿಗೆ ಹೊಸ ಒಂದು ಅಧ್ಯಾಪಕರನ್ನು ಕೂಡ ನಮ್ಮ ಸರ್ಕಾರ ನೇಮಕಾತಿ ಮಾಡ್ತಾ ಇಲ್ಲ. ಈಗ ಒಂದು ಒಂದು ಶಾಲೆಯಲ್ಲಿ ಒಂದು 10 ಅಧ್ಯಾಪಕರಿದ್ದರೆ 2-3 ಜನಕ್ಕೆ ರಿಟೈರ್ಡ್ ಆದರೆ ಆಮೇಲೆ ಇರುವವರೇ ಅದನ್ನು ಅಡ್ಜಸ್ಟ್ಮೆಂಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗಿದೆ. ಯಾಕೆ ಅದು ಕಷ್ಟ ಅಂತೇಳಿದರೆ, ಒಂದು ಕನ್ನಡ ಅಧ್ಯಾಪಕರು ಶಾಲೆ ಬಿಟ್ಟು ರಿಟೈರ್ಡ್ ಆಗಿ ಹೋದರೆ ಆ ಸಮಾಜವನ್ನು, ಸಮಾಜ ಪಾಠ ಮಾಡೋರು, ಲೆಕ್ಕ ಪಾಠ ಮಾಡುವವರು, ಆ ಒಂದು ವ್ಯಾಕರಣವನ್ನು, ಅವರು ಗೊತ್ತಿಲ್ಲದ ವ್ಯಾಕರಣವನ್ನು ಕಲಿತು ಮಾಡುವಂಥದ್ದು ತುಂಬ ಕಷ್ಟ. ಇದರಿಂದ ಈ ಮಕ್ಕಳ ಮೇಲೆ ವಿದ್ಯಾಭ್ಯಾಸಕ್ಕೆ ಕೂಡ ತೊಂದರೆ ಆಗ್ತಾ ಉಂಟು. ಈಗ ಹೊಸದಾಗಿ ಏನಾಗಿದೆ ಅಂತೇಳಿದರೆ, ಈ RTE ಅಂತೇಳಿ ಒಂದು ಹೊಸದಾಗಿ ಒಂದು ಪದ್ಧತಿ ಬಂದಿದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಇದೆ. ಅದು ಹೆಚ್ಚಾಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿದೆ. ಇದರಲ್ಲಿ ಏನು ತೊಂದರೆ ಆಗಿದೆ ಅಂತೇಳಿದರೆ, 25% ಮಕ್ಕಳಿಗೆ ಸರ್ಕಾರವೇ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಅದರ ಮಕ್ಕಳ ವೆಚ್ಚವನ್ನು, ಕಲಿಕೆಯ ವೆಚ್ಚವನ್ನು ಸರ್ಕಾರವೇ ಭರಿಸ್ತಾ ಉಂಟು. ಯಾಕೆಂತ ಹೇಳಿದರೆ ಇಲ್ಲಿ ಇದಕ್ಕೆ ಮಾಡುವ ಖರ್ಚನ್ನು ಆ ಕನ್ನಡ ಮೀಡಿಯಂ ಶಾಲೆಗೆ ಮಾಡಿಕೊಂಡು ಆ ಕನ್ನಡ ಮೀಡಿಯಂ ಶಾಲೆಯನ್ನು ಇಂಪ್ರೂವ್ಮೆಂಟ್ಸ್ ಮಾಡಿ ಆ ಶಾಲೆಯಲ್ಲಿರುವ ಟೀಚರ್ಸ್ನವರನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡು, ಕೆಲವು ಶಾಲೆಗಳಲ್ಲಿ 2-4 ಅಧ್ಯಾಪಕರಿದ್ದಾರೆ, ಆ ಅಧ್ಯಾಪಕರನ್ನು ಹೆಚ್ಚು ಮಾಡಿಕೊಂಡು ಇವರನ್ನು ಇದಕ್ಕೆ ಮಾಡೋ ಬದಲು ಇದು ಕನ್ನಡ ಮೀಡಿಯಂ ಶಾಲೆಗಳನ್ನು ಇಂಪ್ರೂವ್ ಮಾಡೋದು ಒಳ್ಳೆಯದು. ಆ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಅದು ಬಿಟ್ಟು ಇದು ನಮ್ಮ ಶಾಲೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲರೂ ಬಂದು ತುಂಬ ಮಾತಾಡಿದೆಯನ್ನು ಕನ್ನಡ ಉಳಿಸಿ ಉಳಿಸಿ ಉಳಿಸಿದ್ದೆ. ಆದರೆ ಕನ್ನಡ ಉಳಿಸುವ ಗೋಜಿಗೆ ಕನ್ನಡ ಉಳಿಸುವ ವಿಚಾರದಲ್ಲಿ ಇವತ್ತು ಬಾಹುಬಲಿ ಮೂವಿ ಒಂದನ್ನು ನೀವು ವಿರೋಧಿಸಿದ್ರು ಕೂಡಲೇ ಕನ್ನಡ ಉಳಿತದ? ಖಂಡಿತವಾಗಿಲ್ಲ. ಈ ಕನ್ನಡ ಕಟ್ಟಪ್ಪ ಒಬ್ಬರೇ ಅಲ್ಲ ಅಥವಾ ಸತ್ಯರಾಜ್ ಒಬ್ಬರೇ ಅಲ್ಲ ಚಲನಚಿತ್ರದಲ್ಲಿ ನಟಿಸಿರ್ತಕ್ಕಂಥದ್ದು, ಅನೇಕರು ಇವತ್ತು ಮಂಗಳೂರಿನ ಬೆಡಿಗೆ ಅನುಷ್ಕ ಕೂಡ ಅದರಲ್ಲೇ ನಟಿಸಿರ್ತಕ್ಕಂಥದ್ದು, ಅನೇಕರು ಅದೇ ಚಲನಚಿತ್ರವನ್ನು ನಂಬಿ ಬದುಕಿದ್ದಾರೆ. ಇದೀಗ ಇಡೀ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದರೆ ನೀವು ಕೇವಲ ಸತ್ಯರಾಜ್ ಒಬ್ಬ ಏನೋ ಹೇಳಿಕೆ ಕೊಟ್ಟ ಅನ್ನುವ ಕಾರಣಕ್ಕಾಗಿ ಇಡೀ ತಂಡವನ್ನು ನೀವು ನಿರ್ಲಕ್ಷಿಸಿದ ಹಾಗೆ. ಇಲ್ಲ, ಆ್ಯಕ್ಚುಲಿ ನಾವು ಆಗಲೇ ಹೇಳಿದೆ, ನಾನು ತಂಡದ ವಿರೋಧ ಅಲ್ಲ, ಯಾವುದೇ ಭಾಷೆಯ ವಿರೋಧ ಅಲ್ಲ ಅಂತೇಳಿ. ನಾವು ಹಾಲ ನೀವು ರಿಲೀಸ್ ಮಾಡ್ಲಿಕ್ಕೆ ಬಿಡದೆ ಇದ್ರೆ ಇಡೀ ತಂಡಕ್ಕೆ ವಿರೋಧ ಅಂತ ಆಯ್ತಲ್ಲ. ಇಲ್ಲ, ನಾವು ರಿಲೀಸ್ ಮಾಡ್ಲಿಕ್ಕೆ ಯಾಕೆ ಬಿಡ್ತಲ್ಲ ಅಂತ ಹೇಳ್ತಾ ಇಲ್ಲ, ಅವಾಗ ಕ್ಷಮೆ ಆಚಿಸ್ಲಿ. ಯಾಕಂದ್ರೆ ನೋಡಿ, ಒಬ್ಬ ಇಡೀ ಜೀವನವನ್ನು ಕನ್ನಡಕ್ಕಾಗಿ ಮಡಿಪಾಡಿಟ್ಟಂಥ ಒಬ್ಬ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿಗೆ ಒಬ್ಬ ಜೋಕರ್ ಅಂತಿಂಥ ಮಾತುಗಳನ್ನು ಆಡಿದಾಗ ಇಡೀ ಕನ್ನಡಿಗ ಒಬ್ಬ ಇರಲಿ ಕನ್ನಡಿಗ ಹೋರಾಟಗಾರರಿಗೆ ಹೇಳ್ದ, ಕನ್ನಡದ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡ್ದ, ಕಾವೇರಿ ನನ್ನ ಹೆಂಡತಿ, ಅವಳನ್ನು ಕರ್ಕೊಂಡು ನಾನು ಏನು ಬೇಕಾದ್ರೂ ಮಾಡ್ತೇನೆ, ಹೇಳಬಾರ್ದಂಥ ವಿಷಯ ಹೇಳುವಂಥ ಅನಿವಾರ್ಯತೆ ಇದೆ, ನಮ್ಮ ಹೆಂಡತಿ ಜೊತೆ ಮಲಗಿದ್ರೆ ಇವರಿಗೇನು, ಇವರ ಹೆಂಡತಿ ಜೊತೆ ನಾವು ಮಲಗಿದ್ದೀವಿ ಅನ್ನುವಂಥ ಮಾತನ್ನು ಉಪಯೋಗಿಸಿದ್ದಾನೆ.
ಅವನಿಗೆ ಕ್ಷಮೆ ಅಲ್ಲ ಬಂದರೆ ಕೊಚ್ಚಾಗುವಂತ ಕೆಲಸ ಮಾಡಿದಾನವ, ಕ್ಷಮೆ ಅಷ್ಟೇ ಅಲ್ಲ, ಆದರೂ ನಾವು ಸಹನಶೀಲರು ಅಂತ ಕೆಲಸಕ್ಕೆ ಹೋಗೋದಿಲ್ಲ, ಅವರು ಕ್ಷಮೆ ಯಾಚಿಸಲಿ ನಾವು ಖಂಡಿತವಾಗಿ ಕ್ಷಮೆ ಕೊಡ್ತೇವೆ ಅವರಿಗೆ. ಎಸ್, ಬಹುಶಃ ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಗಲಾಟೆ ಇದ್ದದ್ದೇ ಇತ್ತ, ಒಂದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನೀರನ್ನು ಬಿಡದೇ ಇದ್ರೆ ಕರ್ನಾಟಕದಲ್ಲಿ ಕೂಡ ಜನರಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಂತ ಅಷ್ಟು ಮಾತ್ರಕ್ಕೆ ಕಾವೇರಿಯನ್ನೇ ಅವಾಚ್ಯದಲ್ಲಿ ಮಾತಾಡಿದ್ರೆ ನಿಜಕ್ಕೂ ಕೂಡ ಇದು ಸಹಿಸಲಾಗದ ಮಾತುಗಳು, ಸಹಿಸಲಾಗದ ಮಾತುಗಳು. ಇದಕ್ಕೆ ಕಾರಣ ಯಾರು ಅನ್ನೋದು ಬೇಕಾಗಿದೆ. ಈಗ ಇದಕ್ಕೆ ನಿಜಕ್ಕೂ ನಾವೇ ಕಾರಣರ ಅಥವಾ ತಮಿಳ್ನಾಡಿನ ಆತನ ಪರ ಮನಸ್ಥಿತಿ ಮಾತ್ರ ಕಾರಣವ ಅನ್ನುವಂತ ಕಾರಣ ಆಗಿ ಯಾರೇ ಆಗಿರಲಿ, ಅವರಿಗೆ ಅಂತ ಮಾತನ್ನು ಆಡುವ ಅಗತ್ಯ ಇರಲಿಲ್ಲ. ನೀವು ಅವ್ರಿಗೆ ಅಂತ ಮಾತನ್ನು ಆಡುವ ಅಗತ್ಯ ಇರಲಿಲ್ಲ. ಕಾರಣ ಯಾರೇ ಆಗಿರಲಿ, ಸರ್ಕಾರ ಉಂಟು, ಕೋರ್ಟ್ ನೋಡ್ಕೊಳ್ತದೆ. ಯಾಕೆ ಅವರು ಆ ದಿವಸ ತಮಿಳು ಚಿತ್ರರಂಗದ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರದ್ರಲ್ಲಿ ಯಾರು ಅಂತ ತಪ್ಪಿ ಮಾತಾಡಲಿ, ರಜನಿಕಾಂತ್ ಇದ್ರು, ಎಲ್ಲರೂ ಇದ್ರು. ನೋಡಿ, ನಮ್ಮ ಬೇಡಿಕೆ ಇಷ್ಟ, ಅವ್ರಿಗೆ ಕ್ಷಮಾಪಣೆ ಕೇಳಲಿ. ತಮಿಳು ಚಿತ್ರರಂಗದ ಹೆಸರಾಂತ ನಟ ರಜನಿಕಾಂತ್ ಹಿಂದೊಮ್ಮೆ ಒಂದ್ಸಲ ಮಾತಾಡಿದರು, ಅವರು ಕ್ಷಮೆ ಕೇಳಿದ್ದಾರೆ. ಅಷ್ಟು ದೊಡ್ಡ ನಟ, ಅಷ್ಟು ದೊಡ್ಡ ವ್ಯಕ್ತಿ ಕ್ಷಮೆ ಕೇಳಿದಾರಂತಾದ್ರೆ ಕನ್ನಡಿಗರದು, ಇವ ಯಾರಕ್ಕ ಸ್ವಾಮಿ? ದುರಹಂಕಾರ ವರ್ತನೆ ಇವ್ರದ್ದು. ಇವರು ಮಾಡಿದ ತಪ್ಪು ಮಾಡಿದ್ದಾರೆ, ಅವರಿಗೂ ತಪ್ಪಿನ ಅರಿವಾಗಿದೆ, ಕ್ಷಮೆ ಕೇಳಲಿ ಅಲ್ವಾ? ಎಸ್, ಒಟ್ಟಾರೆ ಆಗಿ ನಿಜಕ್ಕೂ ಕೂಡ ಈ ಬಾರಿ ಸತ್ಯರಾಜು ಅವರಿಗಂತೂ ಪಾಠ ಕಲಿಸೋದು ಶತಸಿದ್ಧ ಅಂತ ಕರ್ನಾಟಕದಲ್ಲಿ. ಖಂಡಿತ. ಆದರೆ ಈತ ನಡುವೆ ನಿಮಗೆ ಇಲ್ಲಿನ ಥಿಯೇಟರ್ಗಳು ಸಾಥ್ ಕೊಡ್ತಾವ ಅನ್ನೋದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬಾಹುಬಲಿ ಅಂತ ಹೇಳಿದ್ರೆ ಅದೊಂದು ಹೌಸ್ಫುಲ್ ಮೂವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಥಿಯೇಟರ್ಗಳು ನಿಮಗೆ ಸಪೋರ್ಟ್ ಮಾಡ್ತಾವ? ಕರ್ನಾಟಕದ ಇವತ್ತು ಮಲ್ಟಿಪ್ಲೆಕ್ಸ್ಗಳಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಥಿಯೇಟರ್ಗಳಾಗಿರ್ಬೋದು, ಕರ್ನಾಟಕ ರಕ್ಷಣೆ ಇಲ್ಲಿವರೆಗೆ ಸಪೋರ್ಟ್ ಮಾಡ್ತದೆ. ಅಲ್ಲ, ಎಲ್ಲ ಥಿಯೇಟರ್ನವರು ಕನ್ನಡಿಗರೇ ಆಗಿದ್ದಾರೆ, ಹಾಗಾಗಿ ನಮಗೊಂದು ಭರವಸೆ ಇದೆ ಕೊಡ್ಬೋದಂತೇಳಿ. ಅದು ತಾನು ಇಲ್ಲಿ ಕೇವಲ ಉಡುಪಿಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಮಾಡ್ತಿರೋಂಥ ಹೋರಾಟ. ನಿನ್ನೆ ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ UFOನವರು, ಅಲ್ಲಿ ಎಲ್ಲರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ತಂಡ ಹೋಗಿ ಅವರಿಗೆ ಒಂದು ವಿವರಣೆ ಕೊಟ್ಟು ಬಂದಿದೆ. ಹಾಗಾಗಿ ಇವತ್ತಿನ ಪ್ರದರ್ಶನವನ್ನು ತಡೆ ಹಿಡಿದಿದ್ದಾರೆ. ಯಾಕಂದರೆ ಅವರು ಕನ್ನಡಿಗರು, ಅವರಿಗೂ ಭಾವನೆ ಇದೆ. ಒಬ್ಬ ಕನ್ನಡಿಗನಿಗೆ ಬೈದ ಅಂತ ಅದು ಈಗ ಅವ್ರು ಏನೇನು ಬೈದಿದೆ ನಾನು ಹೇಳಿದ್ದೇನೆ ಆಗಲಿ. ಅಂಥ ಒಂದು ಮಾತನ್ನು ಒಬ್ಬ ಕನ್ನಡಿಗ ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಮಾತನ್ನು ಸಹಿಸಿ ಅವ ಹಾಕಿದ್ರಂತಾದರೆ ಅದು ಕನ್ನಡದ ದುರ್ಗತಿ ಹೇಳಬೇಕು, ಮತ್ತೆ ಬೇರೆ ಏನು ಹೇಳಲಿಕ್ಕಿಲ್ಲ, ಅದು ಕನ್ನಡದ ದುರ್ಗತಿ ಅಂತ ಹೇಳಬೇಕು. ಈ ಕನ್ನಡದ ದುರ್ಗತಿಯ ಬಗ್ಗೆ ಮಾತಾಡೋದಾದ್ರೆ ಇವತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ಬೆಂಗಳೂರಿನ ಕೆಲವು ನಗರಗಳಲ್ಲಿ ಇವತ್ತು ಕನ್ನಡ ಮಾತಾಡಿದ್ರೆ ಇವತ್ತು ಯಾವನಪ್ಪ ಇವ ಅಂತ ಹೇಳುವಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಹತ್ತಿರ ಬೇಡ, ಇವತ್ತು ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ನೀವು ಕನ್ನಡದ ಬೋರ್ಡ್ಗಳನ್ನು ಖಂಡಿತವಾಗಿ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ತಮಿಳ್ನಾಡಿಗೆ ಹೋಗಿ ಕನ್ನಡ ಮಾತಾಡಿದ 1,000 ರೂಪಾಯಿ ಫೈನ್ ಹಾಕ್ತಾರಂತೆ, ಅಲ್ಲಿ ಹಾಕಿದ್ದಾರೆ. ಇದಕ್ಕೆ ಮೊದಲು ಉದಾಹರಣೆ ಇದೆ, 1 ವರ್ಷದ ಮೊದಲು ಕರ್ನಾಟಕದಲ್ಲಿ ಈ ರೂಲ್ಸ್ ಅನ್ನೆಲ್ಲ ಕರ್ನಾಟಕದಲ್ಲಿ ಯಾಕೆ ತರಲಿಕ್ಕೆ ಸಾಧ್ಯವಾಗಬೇಕು? ನಮ್ಮ ಸರ್ಕಾರ ತರಬೇಕು ಅದನ್ನು. ಇವತ್ತು ಅನೇಕ ಹೋರಾಟಗಾರರಿದ್ದಾರೆ, ವಾಟಾಳ್ ನಾಗರಾಜ ಮತ್ತೊಂದು ಮಗದೊಂದು ಕೆಲವರು ಇದ್ದಾರೆ, ಆದರೂ ಕೂಡ ಇವತ್ತು ಕನ್ನಡ ಬೆಳೀತಾ ಇಲ್ಲ. ತಮ್ಮ ಅಭಿಪ್ರಾಯ ಏನು ಇದಕ್ಕೆ, ಏನಿರ್ಬೋದು ಕಾರಣ? ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಕನ್ನಡ ಬೆಳೆಸುವಂಥ ಎಲ್ಲ ವಿಷಯಗಳನ್ನು ಮಾತಿನಲ್ಲಿ ಮಾತ್ರ ಅಡಕವಾಗಿದೆ. ಅದನ್ನು ಕಾರ್ಯದ ರೂಪಕ್ಕೆ ಬರುವಂಥ ಯಾವುದೇ ಒಂದು ಅಧಿಕಾರಿಗಳಾಗಲಿ, ಯಾವುದೇ ಒಂದು ಸರ್ಕಾರದ ಅಧಿಕಾರಿಗಳಾಗಲಿ, ಸರ್ಕಾರವಾಗಲಿ ಅದಕ್ಕೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದೇ ಒಂದು ಕಾರಣದಿಂದ ಅದಕ್ಕೆ ನಾವು ತಮಿಳ್ನಾಡಿಗೆ ಹೋಗಿ ಕೇರಳದಲ್ಲಿ ಹೋದರೆ ಯಾವುದೇ ಒಂದು ಹೋಟೆಲಿಗೆ, ಒಂದು ಬಸ್ ಸ್ಟ್ಯಾಂಡಿಗೆ, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ಸಿಗೆ ಹೋಗೋ ರೂಟ್ ಬಸ್ಸನ್ನು ಕೂಡ ಆ ರಾಜ್ಯದ ಭಾಷೆಗಳನ್ನ ನಮೂದಿಸ್ತಾ ಇರ್ತದೆ. ಅದು ನಮ್ಮಲ್ಲಿ ಕನ್ನಡ ಸಿಗುವುದೇ ಇಲ್ಲ. ಇವನ್ನೆಲ್ಲ ಬಿಟ್ಟು ವಾಹನದ ನಂಬರ್ ಪ್ಲೇಟನ್ನು ಕೂಡ ನಮ್ಮ ಸರ್ಕಾರ ಕಂಪಲ್ಸರಿ ಮಾಡಿದೆ ಕನ್ನಡದಲ್ಲಿ ಹಾಕಿ ಅಂತೇಳಿ. ಅದು ಯಜ್ಜಿ ನಮ್ಮ ಅಭಿಮಾನದಿಂದ ನಾವೇ ಹಾಕಬೇಕಾಗಿದೆ, ಆದರೆ ಅದನ್ನು ಕಂಪಲ್ಸರಿ ಮಾಡುವಂಥದ್ದಾಗಿದೆ. ಅಲ್ಲ, ನಂಬರನ್ನು ಕನ್ನಡದಲ್ಲಿ ಬರೆದ್ರೆ ಅದು ನೋಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದೇ ಪ್ರಶ್ನೆ. ಅಲ್ಲ, ಅದು ಯಾಕೆಂದರೆ ನೋಟ್ ಮಾಡಲಿಕ್ಕೆ ಆಗ್ತದೆ, ಅದನ್ನು ನಾವು ಸಣ್ಣದಿಂದಲೇ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ, ಅದನ್ನು ನೋಡಿಕೊಂಡು ಅದನ್ನು ಅಭ್ಯಾಸ ಮಾಡಿದರೆ ಅದು ಖಂಡಿತವೇ ಆಗಲ್ಲ. ಒಂದು ವೇಳೆ ಎಲ್ಲರೂ ನಂಬರ್ ಪ್ಲೇಟ್ ಹಾಕಿದ್ರೆ ಅವ್ರು ಖಂಡಿತ ಅನಿವಾರ್ಯವಾಗಿ ಕಲಿತಾರೆ. ಅವರು ಕಲಿತಾರೆ, ನಾವು ಅದನ್ನು ನೋಡ್ತಾ ಇದ್ರೆ ನಮಗೆ ಅದು ಅಭ್ಯಾಸ ಆಗ್ತದೆ. ಈ ನಮ್ಮ ಇಂಗ್ಲೀಷ್ ವರ್ಡ್ ಅನ್ನು ನಾವು ನೋಡುವಾಗ ಹೇಗೆ ಸಡನ್ ಆಗಿ ನಮ್ಗೆ ಐಡೆಂಟಿಫೈ ಆಗ್ತದೆ, ಅದು ಕೂಡ ಐಡೆಂಟಿಫೈ ಆಗೋ ಚಾನ್ಸಸ್ ಉಂಟು. ಅದು ನಾವು ಅದನ್ನು ನೋಡೋದಿಲ್ಲ, ನಮಗೆ ಅಪರೂಪ ಆಗಿದೆ. ಅದು 8 ಯಾವುದು 6 ಯಾವುದು 9 ಯಾವುದು ನಮಗೆ ಇನ್ನೂ ಗೊತ್ತಾಗಿಲ್ಲ. ಇತ ನಡುವೆ ಒಂದೊಮ್ಮೆ ಇದೀಗ ಬಾಹುಬಲಿ ಚಿತ್ರವನ್ನು ಬಿಡುಗಡೆ ಮಾಡಿದ್ರು ಎಲ್ಲ ಥಿಯೇಟರಲ್ಲಿ. ನಿಮ್ಮ ಮುಂದಿನ ಕೆಲಸ? ಉಗ್ರವಾದ ಹೋರಾಟ ಕೈಗೊಳ್ತೇವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಮುಂದೆ ಏನಾಗ್ತದೆ? ಅಲ್ಲ, ಕನ್ನಡದ ಜನರು ನಿಮಗೆ ಸಪೋರ್ಟ್ ಮಾಡ್ತಾರ? ಮಾಡ್ಬೋದಂತ ಇದೀಗ ಥಿಯೇಟರ್ಗಳನ್ನು ಬಿಡೋಣ, ಅನೇಕ ಮಂದಿ ಇದ್ದಾರೆ ಇದೀಗ ಉಡುಪಿಯಲ್ಲಿ, ಅನೇಕ ಮಂದಿ ನಿಮಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಬೇಕಾಗಿದೆ. ಮಾಡ್ತಾರ ಒಂದು ಆಶ್ವಾಸನೆ ನಮ್ಗೆ ಇದೆ. ಯಾಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 2-3 ಪಂಗಡಗಳಿವೆ, ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಳಿಗೆ ಇಲ್ಲಿ ಸಾಥ್ ಕೊಡ್ತಾರೆ ಅನ್ನೋದೇ ಪ್ರಶ್ನೆ. ನೋಡಿ, ನಮ್ಮ
ಒಳಗೆ ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಕನ್ನಡ ಪರ ಹೋರಾಟಗಾರ ಸಂಘಟನೆ ಏನಿದೆ, ಎಲ್ಲದರ ಧ್ಯೇಯೋದ್ದೇಶ ಒಂದೇ. ಅವರ ಏನು ಗುರಿ ಇದೆ ಅದು ಒಂದು. ಯಾಕಂದರೆ ಕನ್ನಡಕ್ಕೆ ಏನಾದರೂ ಧಕ್ಕೆ ಬಂದಾಗ, ಕನ್ನಡ ಭಾಷೆಗೆ, ಕನ್ನಡಿಗನ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದಾಗ ಖಂಡಿತವಾಗಿ ಕನ್ನಡ ಪರ ಹೋರಾಟಗಾರ ಸಂಘಟನೆಗಳು ಎಲ್ಲರೂ ಒಂದಾಗ್ತಾರೆ, ಎಲ್ಲ ನಾಯಕರು ಒಂದಾಗ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಖಂಡಿತ ಒಂದಾಗೇ ಆಗ್ತಾರೆ. ಎಸ್, ಒಟ್ಟಾರೆ ಆಗಿ ಕನ್ನಡದ ಕುರಿತಾಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಎಸ್ಪೆಷಲಿ ಸತ್ಯರಾಜುರವರ ಚಲನಚಿತ್ರಕ್ಕೆ, ಸತ್ಯರಾಜು ಅವರು ನಡೆಸಿರ್ತಕ್ಕಂಥ ಚಲನಚಿತ್ರದ ವಿರುದ್ಧವಾಗಿ ಇವತ್ತು ಧ್ವನಿ ಎತ್ತಿದ್ದಾರೆ. ಇದು ಕೇವಲ ಬಾಹುಬಲಿ ವಿರುದ್ಧವಾಗಿ ಇವತ್ತು ಧ್ವನಿ ಎತ್ತಿರ್ತಕ್ಕಂಥದ್ದಲ್ಲ, ಬದಲಿಗೆ ಸತ್ಯರಾಜು ಅವರು ನಡೆಸಿರ್ತಕ್ಕಂಥ ಚಿತ್ರದ ವಿರುದ್ಧವಾಗಿ ಇವರೆಲ್ಲರೂ ಕೂಡ ಧ್ವನಿ ಎತ್ತಿರ್ತಕ್ಕಂಥದ್ದು. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ. ಇದಾದ ಬಳಿಕ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಇನ್ನು ಮುಂದೆ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್ಪೆಷಲಿ ಇವತ್ತು ಕಾವೇರಿಯ ವಿರುದ್ಧವಾಗಿ ಸತ್ಯರಾಜು ಅವರು ಮಾತಾಡಿರ್ತಕ್ಕಂಥದ್ದು. ಕಾವೇರಿಯನ್ನು ನಂಬಿ ಕರ್ನಾಟಕದಲ್ಲಿ ಅನೇಕ ಜನತೆ ಇವತ್ತು ನಂಬಿದ್ದಾರೆ. ಕಾವೇರಿಯ ವಿವಾದ ಹುಟ್ಟಿದಾಗ ಅನೇಕರು ಪ್ರಾಣವನ್ನು ಕೂಡ ತ್ಯಜಿಸಲಿಕ್ಕೆ ತಯಾರಿದ್ದಾರೆ. ಅಂತಹ ಜನತೆಗೆ ಮನಸ್ಸಿಗೆ ಬೇಸರ ಆಗುವ ರೀತಿ ಇವರು ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಅಥವಾ ಕನ್ನಡ ಅಥವಾ ಕನ್ನಡದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ, ಇಂಥವರಿಂದ ಹೇಳಿಸಿಕೊಳ್ಳುವಂತಹ ಕೆಲಸಕ್ಕೆ ಮಟ್ಟಕ್ಕೆ ನಾವು ಬಂದಿದ್ದೇವ ಅನ್ನುವಂಥ ಪ್ರಶ್ನೆ ನಾವು ಹಾಕಿಕೊಳ್ಬೇಕಾಗಿದೆ. ಮತ್ತೊಮ್ಮೆ ತಮ್ಮಿಬ್ಬರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ತಮ್ಮಿಬ್ಬರೊಂದಿಗೆ ಕೂಡ ಮಾತಾಡ್ತೇನೆ. ಓರ್ವ ಕಾಲರ್ ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್. ಹೇಳಿ 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 ಪೀರ್ ಮೊಹಮ್ಮದ್ ಅವರೇ. ಈಗ ನಾವು ಕನ್ನಡ ಮಾತಾಡುವಾಗ ಅಲ್ಲಿ ಅವರು ಹೇಳಿದ್ರು, ನಮ್ಮ ಸರ್ಕಾರ ಪಾಲಿಸುವುದಿಲ್ಲ, ಭಾಷೆಯನ್ನು ಪಾಲಿಸುವುದಿಲ್ಲ ಅಂತೇಳಿ. ಸರ್ಕಾರ ಪಾಲಿಸುವುದಿಲ್ಲ, ಒಂದು ಕರ್ನಾಟಕದ ಒಂದು ಪ್ರಜೆ ಪಾಲಿಸುವುದಿಲ್ಲ, ಸರ್ಕಾರ ಅಲ್ಲ, ಕನ್ನಡದ ಪ್ರಜೆ. ನೋಡಿ, ಬೆಂಗಳೂರಿನಲ್ಲಿ ನಾನು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ದೊಡ್ಡದೆಲ್ಲ ಕಾಮತ್ ರೆಸ್ಟೋರೆಂಟ್ ಗಳಿವೆ, ಅಲ್ಲಿ ನಾನು ಹೋಗಿ ಒಂದು ಚಾ ಕೊಡಿ ಅಂತ ಹೇಳಿದೆ. ಪರ್ಪಸ್ಲಿ, ನನಗೆ ಹಿಂದಿ ಬರ್ತದೆ, ಮಲಯಾಳ ಎಲ್ಲ ಬರ್ತದೆ, ಆದ್ರೂ ನಾನು ಸ್ವಲ್ಪ ಪ್ರತ್ಯೇಕವಾಗಿದ್ದರಿಂದ ಚಾ ಕೊಡಿ ಅಂತ ಹೇಳಿದೆ. ಅವ ಮತ್ತೊಬ್ಬ ವೇಟರ್ನ ಮುಖ ನೋಡ್ತಾನೆ, ಮತ್ತೊಬ್ಬ ವೇಟರ್ ಇವನ ಮುಖ ನೋಡ್ತಾನೆ. ನನ್ನ ಮಗ ನಾವು ಮತ್ತಿತ್ತು ಕೂಡ ಹೇಳಿದೆ ಚಾ ಕೊಡಿ ಅಂತೇಳಿ, ಮತ್ತೊಬ್ಬ ಹೇಳ್ತಾನೆ ಟೀ ಕೊಡಯ್ಯಾ ಅಂತ. ಇಂಥವ್ರು ಅಲ್ಲಿ ಇರುವಾಗ ಆ ಹೋಟೆಲ್ ಅವ್ರ ಹತ್ರ ಹೇಳಿ, ಯಾರಿದ್ರು ನೀ ಕಂಪ್ಲೇಂಟ್ ಮಾಡ್ಬೇಕು, ನೋಡು ಮಾರ ಇಲ್ಲಿ ಕನ್ನಡ ಬರೋರನ್ನ ಇಡು, ಹೊರಗೆ ಮನೆಯೊಬ್ಬೊಬ್ಬರು ಆಗ್ತವೆ, ರಾಜ್ಕುಮಾರ್ಕಿದ್ದೇವಿ ಕನ್ನಡಕ್ಕಿದ್ದೇವಿ ಅಂತ ಹೇಳ್ತೇವೆ. ಎಲ್ಲಿ ನಾವು ಬಗ್ಬೇಕು ಅಲ್ಲಿ ಬಗ್ಗಿಸುದಿಲ್ಲ. ನೋಡಿ, ಈ ಪರಭಾಷೆ ಚಿತ್ರಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರುವ ಎಲ್ಲಾ ಥಿಯೇಟರ್ ನಲ್ಲಿ ಪರಭಾಷೆ ಚಿತ್ರಗಳು ಜಾಸ್ತಿ ಇವೆ. ಯಾಕೆ ಇವೆ ನೋಡಿ, ಕರ್ನಾಟಕದಲ್ಲಿ ಉಡುಪಿ ಮಂಗಳೂರಿನಲ್ಲಿ ಉಂಡು ತಿಂದು ಬೆಳೆದ ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವು ಮಂದಿ ಇದ್ದಾರೆ. ಖಂಡಿತ ನೋಡಿ, ನಮ್ಮ ತುಳು ಚಿತ್ರಕ್ಕೆ ಒಂದು ನೆಲೆಯನ್ನು ಕಟ್ಟಿಸುವಲ್ಲಿ ಅವರು ಮಾಡಿದ ಕೆಲಸ ಏನು? ಅವರು ತುಳುವಿನಲ್ಲಿ ಬೆಳೆ ತುಳು ಮಾತ ಆ ಕುಡ್ಲ ಕೊಂಡ ಪಾತ್ರೆಯಲ್ಲಿ ಎತ್ತು ಬಿಡ್ಚಿ ಅಂತ ಹೇಳ್ತಾರೆ. ಕುಡ್ಲಕ್ಕೆ ಬಂದರೆ ನನಗೆ ತುಳು ಅಂತ ಹೇಳಿದ್ರೆ ಭಾರಿ ಪ್ರೀತಿ ಅಂತ ಹೇಳ್ತಾರೆ. ಒಂದು ಅಲ್ಲ, ಇವತ್ತು ಭಾರತದ ಯಾವುದೇ ಉಡ್ಡುಗಳಲ್ಲಿ ನೀವು ನೋಡಿದ್ರು ಕೂಡ ಕನ್ನಡದ ಚಲನಚಿತ್ರ ನಟರಿದ್ದಾರೆ, ಕನ್ನಡದ ನಟರಿದ್ದಾರೆ, ಆದ್ರೆ ಕನ್ನಡದಲ್ಲಿ ಮಾತ್ರ ಅವರು ನಟಿಸುವುದಿಲ್ಲ. ಬಹಳ ವಿಪರ್ಯಾಸ ಸಂಗತಿ ಇದು. ಒಂದು ವಾರದ ಬಿಡುಗಡೆ ಮಾಡಿ, ಇಡೀ ಅವನ ಜೀವನದಲ್ಲಿ ಒಂದು ವಾರದ ಬಿಡುಗಡೆ ಮಾಡಿ ಹಿಂದಿ ಚಿತ್ರದಲ್ಲಿ ಅವ ಗೌರವ ನಟವನಾಗ್ಲಿ, ಅವನಿಗೆ ಹಣ ಕೊಡದಿದ್ರೆ ಎಲ್ಲಿ ನಾವು ಒಟ್ಟು ಮಾಡಿ ಕೊಡ್ತೇವೆ ಅವನಿಗೆ ಫಿಲ್ಮ್ ಚಿತ್ರರಂಗಕ್ಕೆ ಹಣ, ನಮ್ಮ ತುಳುವಿನ ಮರ್ಯಾದೆ ಉಳಿಸಲಿಕ್ಕೆ? ಒಂದು ನಾನು ನಾಲ್ಕೈದು ಚಿತ್ರಗಳೇ ನಟಿಸಿದರೆ ಅವರ ಹೆಸರಿಗೂ ಮತ್ತೆ ಇದಕ್ಕೂ ಪ್ರೋತ್ಸಾಹ ಸಿಗ್ತದೆ.
ಆಗ ಚಿತ್ರರಂಗದ ಥಿಯೇಟರ್ ನವರು ಕೂಡ ಅವ್ರ ಫಿಲ್ಮ್ ನಡೆಸಲು ಕೊಡ್ತಾರೆ, ಯಾಕೆ ಅವನ ಹಿಂದಿ ಫಿಲ್ಮ್ ಬಂದ್ರೆ ನಡೆಸದಿದ್ರೆ ತಾಪತ್ರಯ ಆದಿತ್ತು ಅಂತ. ಅಲ್ಲ ಪೀರ್ ಮೊಹಮ್ಮದ್ ಅವರೇ, ಭಾಷೆ ಅವರಿಗೆ ಅರ್ಥ ಇಲ್ಲ, ಇವರು ಬಿಡುವುದಿಲ್ಲ. ಎಸ್ ಪೀರ್ ಮೊಹಮ್ಮದ್ ಅವರೇ, ಈತ ನಡುವೆ ಹಿರಿಯ ವಿಚಾರವಾದಿಗಳು ತಾವು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾವು ಈ ಸ್ಟಾರ್ ಹೋಟೆಲ್ಗಳಿಗೆ ಹೋದ್ರೆ ನೀವು ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ನಿಮ್ಗೆ ಬೆಲೆ ಅಲ್ಲಿ. ಇವಾಗ ಕನ್ನಡ ಮಾತಾಡಿದ್ರೆ ಯಾವನೋ ಒಬ್ಬ ಲೋಕಲಿಸ್ಟ್ ಅಂತ ಹೇಳ್ತಾರೆ, ಏ ಬೇರೆ ಯಾವ್ದು ಬೇಡ. ಮಣಿಪಾಲ್ನ ಕೆಲವು ಹೋಟೆಲ್ಗಳಲ್ಲಿ, ಕೆಲವು ರೆಸ್ಟೋರೆಂಟ್ ಗಳಲ್ಲಿ ನಿಮ್ಗೆ ಕನ್ನಡ ಮಾತಾಡಿದ್ರೆ ಬೆಲೆ ಇಲ್ಲ. ಬಹಳ ದೊಡ್ಡ ವಿಪರ್ಯಾಸದಲ್ಲಿ ಇದ್ದೇವೆ, ಶೋಚನೀಯ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಬೆಂಗಳೂರಿನಲ್ಲಿ ಇರ್ಲಿ ಎಲ್ಲೂ ಇರ್ಲಿ, ನಾವು ಕನ್ನಡ ಮಾತಾಡಿದ್ರೆ ನಮ್ಮನ್ನು ನೋಡುವರೇ ಇಲ್ಲ. ಅದೇ ಕಾಸರಗೋಡಿನಲ್ಲಿ ಸ್ವಲ್ಪ ದಾಟಿ, ಕಾಸರಗೋಡು ಎಷ್ಟೇ ದೊಡ್ಡ ಅಂಗಡಿ ಇರಲಿ ಸಣ್ಣ ಅಂಗಡಿ, ಅವ ಮಲಯಾಳದಲ್ಲಿ ಅರ್ಧಂಬರ್ಧ ಆದ್ರೂ ಮಲಯಾಳದಲ್ಲೇ ಹೇಳ್ಬೇಕು, ಆಗ ಅವರಿಗೆ ಕೊಡ್ತಾರೆ. ನಮ್ಮಲ್ಲಿ ಅಂತದ್ದು ಒಬ್ಬ ಬೀಡಾಂಗಡಿ ಆಗ್ಲಿ ಅರ್ಧಂಬರ್ಧ ತಮಿಳ್ನಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಅವ್ರಿಗೆ ವ್ಯಾಪಾರ ಬೇಕು, ಭಾಷೆ ಅಗತ್ಯ ಅಲ್ಲ. ಅಲ್ಲಿ ಹಾಗಲ್ಲ, ಅಲ್ಲಿ ಪಾಲಿಸ್ಬೇಕು. ನೋಡಿ, ನಮ್ಮ ಕಾಪು ಪಿ ಎಸ್ ಸಿ ಅಲ್ಲಿ ಒಬ್ಬ ಲೇಡಿ ಎಂಪ್ಲಾಯಿ ಆಗಿ ದುಡಿತಾ ಇದ್ರು. ನಮ್ಮ ಇಲ್ಲಿ ಲೋಕಲ್ ಹೊರಗಿನವರು ಬಂದವರು, ಹಿಂದಿ ಅವರು ಇವರಿದ್ರು, ಅವರು ಶತಶುದ್ಧಕ್ಕೂ ಬಂದ ಐದಾರು ವರ್ಷ ಆಯ್ತು, ಕನ್ನಡ ಕಲಿಲೇ ಇಲ್ಲ. ಆ ಹುಡುಗಿ ಹೇಳ್ತಾರೆ, ನಾವು ನಿಮಗೋಸ್ಕರ ಇಷ್ಟು ಪಟ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದ್ದೇವೆ, ನಿಮ್ಗೆ ಒಂದು ಕನ್ನಡ ಅಕ್ಷರ ಕಲೀಲಿಕ್ಕೆ ಆಗ್ಲಿಲ್ವಾ? ಇನ್ನು ಮುಂದೆ ನೀವು ಆಸ್ಪತ್ರೆಗೆ ಬಂದಾಗ ನಾವು ನಿಮ್ಮ ಹತ್ರ ಬೇರೆ ಯಾವ ಭಾಷೆಯನ್ನು ಮಾತಾಡ್ತೀವಿ. ನನಗೆ ಬಹಳ ಸಂತೋಷವಾಯ್ತು ಐದು ವರ್ಷಗಳ ಹಿಂದೆ. ಬಹಳ ಅಂತವರು ಒಂದು 10 ಜನ ಹುಟ್ಟಿದ್ರೆ ನಮ್ಗೆ ಕನ್ನಡಕ್ಕೆ ಸಾಕು, ಬೇರೆ ಏನು ಯಾವ ಸರ್ಕಾರವೂ ಬೇಡ. ಎಸ್ 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 ಖಂಡಿತ ಪೀರ್ ಮಹಮ್ಮದ್ರ ಅವರೇ, ಒಟ್ಟಾರೆ ಆಗಿ ಇವತ್ತು ಬೇರೆಯವರು ಬದಲಾಗಬೇಕು, ಅದ್ರ ಜೊತೆ ನಾವು ಕೂಡ ಬದಲಾಗಬೇಕು ಅನ್ನುವಂತ. ನಾವು ಬದಲಾಗಿ ನಾವು ಮಾತಾಡಿ ಯಾವ ಸರ್ಕಾರವು ಯಾರನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಪ್ರತಿಯೊಬ್ಬ ಜನರ ಹಿಂದಿಗೆ ಬಿಟ್ಟು ಅವ ಕನ್ನಡ ಬಿಟ್ಟು ಮಾತಾಡಿದ್ರೆ ಅವನಿಗೆ ಹೊಡೆಯಿರಿ ಅಂತ ಹೇಳಿದ್ರೆ ಆಗುದಿಲ್ಲ. ಹಾಗೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಆಗುದೂ ಇಲ್ಲ. ಭಾಷೆಯ ಅಭಿಮಾನ ನಮ್ಮ ತಲೆಯಲ್ಲಿ ಇರಬೇಕು, ನಮ್ಗೆ ಅದನ್ನು ಅನುಭವಿಸುವಂತ ಒಂದು ಶಕ್ತಿ ಇರಬೇಕು. ನೋಡಿ, ಹಿಂದೆ ಒಮ್ಮೆ ಸ್ವಲ್ಪ ಒಂದು 2 ವರ್ಷ ಆಗ್ಲಿಲ್ಲ, ಮಂಗಳೂರು ಏರ್ಪೋರ್ಟ್ ನಲ್ಲಿ ನಾವು ಬಾಂಬೆ ಏರ್ಪೋರ್ಟ್ ನಲ್ಲಿ ಈ ಮಲಯಾಳಿ ಆಗ್ಲಿ ಮರಾಠಿ ಆಗ್ಲಿ ಕೇಳಿ ಕೇಳಿ ಸತ್ತು ಹೋಗಿದ್ದೆವು. ಒಂದು ನಮ್ಮ ಕನ್ನಡದ ನೆಲೆಯೇ ಅಲ್ಲಿ ಇರ್ಲಿಲ್ಲ, ಮಾತಾಡಿದ್ರೆ ಮರಾಠಿಯಲ್ಲಿ ಬೈತಿದ್ದವ. ಯಾರೋ ಒಬ್ಬ ಪುಣ್ಯಾತ್ಮ, ನಾನು ಹಿಂದಿಂದಿದ್ದೆ ಅವ ಮುಂದಿಂದಿದ್ದಾನೆ, ಅವ ಕೂಡ ಒಳ್ಳೆ ನೀತಿವಂತ, ಏನ ಹೇಳಿದವ ಆ ನಾರ್ತ್ ಇಂಡಿಯಾದ ಭಾಷೆಯಲ್ಲಿ ಕನ್ನಡ ಮಾಲಮ್ನೈ ಅಂತ ಕೇಳಿದ. ಕನ್ನಡದಲ್ಲಿ ಹೇಳು, ನನಗೆ ಬೇರೆ ಭಾಷೆ ಬರುವುದಿಲ್ಲ. ಇಲ್ಲ, ಕನ್ನಡದ ಹಿಂದಿ ಇಂಗ್ಲಿಷ್ ಏನೆಲ್ಲ ಹೇಳಿದಾವ, ಸಾರಿ ಕನ್ನಡದಲ್ಲಿ ಹೇಳು ನಿಂಗೆ ಇಲ್ಲದಿದ್ದಲ್ಲಿ. ನಿಜಕ್ಕೂ ಕೂಡ ಇವತ್ತು ಪೀರ್ ಮೊಹಮ್ಮದ್ ರವರಂತಹ ಗುಣಗಳನ್ನ, ವ್ಯಕ್ತಿತ್ವವನ್ನ ಇವತ್ತು ಎಲ್ಲರೂ ಕೂಡ ಅರವಳಿಸಿಕೊಡ್ಬೇಕಾಗಿದೆ. ಖಂಡಿತ ಖಂಡಿತ ಪೀರ್ ಮೊಹಮ್ಮದ್ ರವರೇ, ಎಸ್ ಪೀರ್ ಮೊಹಮ್ಮದ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಬಹಳ ಸೊಗಸಾಗಿ ಹೇಳಿದ್ರು ಅವರು, ಮೊದಲಿಗೆ ನಾವು ಸರಿಯಾಗಬೇಕು, ಅದಾದ ಮೇಲೆ ಬೇರೆಯವರು ತಯಾರಾಗಬೇಕು ಅಂತ. ಇವತ್ತು ಬಹುಶಃ ಕನ್ನಡಿಗರಿಗೆ ದೊಡ್ಡದೊಂದು ಗುಣ ಇದೆ, ಏನಂತ ಕೇಳಿದ್ರೆ ಬೇರೆ ಯಾರೇ ಬಂದು ಅವರ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿ ಬಿಡ್ತೇವೆ, ನಾವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಹೌದಾ ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಬಹುಶಃ ಈ ಗುಣವೇ ಎಲ್ಲ ನಮ್ಗೆ ಮಾರಕವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದಕ್ಕೆ ಕಾಡ್ತಾ ಇದೆ. ಖಂಡಿತ ನೋಡಿ, ನಾನು ಒಂದ್ಸಲ ಯಾವುದೋ ಒಂದು ವಾಟ್ಸಪ್ ಒಂದು ಕತೆ ಓದಿದ್ದೆ. ಒಂದು ಮನೆಯಲ್ಲಿ ಯಾರೋ ಆಚೆಚಿಯವರು ಇಬ್ರು ಬಂದು ಸೇರ್ಕೊಳ್ತಾರಂತೆ, ಹಾಗೆ ಅವರಿಬ್ಬರು ದೋಸ್ತಿಗಳು ಬಂದು 5-6 ಜನ ಸೇರ್ಕೊಂಡು ಮನೆಯ ಓನರನ್ನು ತೆಗೆದು ಹೊರಗೆ ಹಾಕಿದ್ರಂತೆ. ಅಂತ ಒಂದು ಪರಿಸ್ಥಿತಿ ಕರ್ನಾಟಕದಾಗಿದೆ. ಯಾ ತಮಿಳಿನಿಂದ ಒಬ್ಬ ಬಂದ, ಮಹಾರಾಷ್ಟ್ರದಿಂದ ಒಬ್ಬ ಬಂದು ಕನ್ನಡಿಗರಿಗೆ ಜಾಗ ಇಲ್ಲ ಇಲ್ಲಿ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಬರ್ದು ಬೇಡ ಅಂತ ಹೇಳುದಿಲ್ಲ, ಬರಲಿ, ಆದರೆ ಕನ್ನಡದ ವಿರುದ್ಧವಾಗಿ ಅವ್ರಿಗೆ ನೋಡಿ, ನಾವು ನೆಲೆ ಕೊಟ್ಟಂತ ಜಾಗ, ಅನ್ನ ಕೊಟ್ಟಂತ ಜಾಗ, ಅದೊಂದು ಸ್ವಲ್ಪ ಗೌರವಿಸ್ಲಿ. ಬೇರೆ ಏನು ಆಕ್ಷೇಪ ಮಾಡುದಿಲ್ಲ. ಅಲ್ಲ, ನಿಜವೂ ಕೂಡ ಇಟ್ಸ್ ಎ ಬ್ಯೂಟಿಫುಲ್ ಆನ್ಸರ್. ಬೇರೆ ಏನು ಬೇಡ, ರೂಲ್ಸ್ ಬೇಡ. ಕಡೆ ಪಕ್ಷ ನಮ್ಗೆ ಅನ್ನ ಕೊಟ್ಟಂತಹ ಜಾಗ, ಅನ್ನ ಕೊಟ್ಟ ಜಾಗ, ಆ ಭಾಷೆಯನ್ನು ಕಲಿಯೋಣ ಅನ್ನುವಂಥ ಬುದ್ಧಿ ಅವರಲ್ಲಿರಲಿ ಅಂತ. ಈತ ನಡುವೆ ನಾವು ಬೆಂಗಳೂರಲ್ಲಿ ಇವತ್ತು ಬದುಕಬೇಕಾದ್ರೆ ಇವತ್ತು ಯಾವ ರೀತಿಯಾಗಿ ಗಾಳಿ, ನೀರು, ಮತ್ತೊಂದು ಮಗದೊಂದು ನಮಗೆ ನೆಸೆಸಿಟಿಯೋ, ಅದೇ ರೀತಿಯಾಗಿ ತಮಿಳು ಮತ್ತು ಬೇರೆ ಭಾಷೆಗಳು ಕೂಡ ನೆಸೆಸಿಟಿ ಆಗಿಬಿಟ್ಟಿವೆ. ಇದೀಗ ಇವತ್ತು ನೀವು ಪಾಶ್ ಹೋಟೆಲಿಗೆ ಕೇವಲ ಕನ್ನಡ ಮಾತಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಎಂಟ್ರಿಯೇ ಇಲ್ಲ ಕೆಲವು ಹೋಟೆಲ್ಗಳಲ್ಲಿ. ಇವ ಲೋಕಲಿಸ್ಟ್ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಯಾಕೆ ಲೋಕಲಿಸ್ಟ್ ಅಂದ್ರೆ ಅಷ್ಟು ಕಡೆಗಣನೆಯಾ? ಸೊ ಯಾವಾಗ ನಾವು ಸರಿ ಆಗ್ತೇವೋ ಆಗ ಇಂಥವ್ರು ಸರಿ ಆಗ್ತಾರೆ ಅನ್ನೋದು. ಸೊ ತಮ್ಮ ಉತ್ತರ ಬೇಕಾಗಿದೆ ಇದ್ರ ಬಗ್ಗೆ. ನಾ ಹೇಳ್ಬೇಕಂದ್ರೆ, ನಾವು ಪ್ರಥಮವಾಗಿ ಪೀರ್ ಮೊಹಮ್ಮದ್ರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಪ್ರಥಮವಾಗಿ ನಾವು ನನ್ನ ಊರು, ನನ್ನ ಭಾಷೆ ಅನ್ನೋ ಗೌರವ ನಮಗೆ ಖಂಡಿತವಾಗಿ ಬೇಕು. ಆ ನಂತರವೇ ಬೇರೆಯವರದ ಬಗ್ಗೆ ನಾನು ಮಾತಾಡಬೇಕು. ಸರ್ಕಾರದ ವಿಫಲತೆ ಕೂಡ ಹಾಗೆ ಹೇಳಿದೆ ಉಂಟು ಅಂತ ನಾನು ಹೇಳಿದ್ದೇನೆ. ಈ
ಈಗ ಉತ್ತರ ಈ ಥರ ಒಂದು ಯಾವುದೇ ಒಂದು ದೊಡ್ಡ ದೊಡ್ಡ ಹೋಟೆಲಿಗೆ ಹೋದಾಗ ನಮಗೆ ಇಂಗ್ಲೀಷ್ ಬಂದರೆ ಮಾತ್ರ ನಮಗೆ ಅಲ್ಲಿ ವ್ಯಾಲ್ಯೂ. ಯಾಕಂತ ಹೇಳಿದರೆ ಅಲ್ಲಿ ಎಂಟ್ರಿ ಕೂಡ ಕೊಡ್ತಾ ಇಲ್ಲ, ಯಾಕಂತೇಳಿ ನಮ್ಮ ಪ್ರಥಮವಾಗಿ ನಮ್ಮ ಡ್ರೆಸ್ ನೋಡ್ತಾರೆ. ಮತ್ತು ಅಲ್ಲಿ ರಿಸೆಪ್ಷನಿಸ್ಟ್ ಅಲ್ಲಿ ಅವರು ಕೂಡ ಮಾತಾಡೋದನ್ನು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಯಾವುದೇ ಒಂದು ಭಾಷೆ ಗೊತ್ತಿಲ್ಲ ನಮಗೆ, ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ ಅಂತೇಳಿದರೆ ನಾವು ಯಾವುದೋ ಲೋಕಲ್ ಇವರಿಗೆ ಏನು ಗೊತ್ತಿಲ್ಲ ಅಂತೇಳಿ, ಇದು ನಮ್ಮ ವಿಪರ್ಯಾಸ. ಇದು ಅದು ಇನ್ನು ಮುಂದೆ ಚೇಂಜ್ ಆಗಬೇಕು. ಯಾಕಂತಂದರೆ ನಮ್ಮ ಕನ್ನಡ ನಮ್ಮ ಕನ್ನಡ ನಮ್ಮ ನುಡಿ ನಮ್ಮ ಸಂಸ್ಕೃತಿ, ಇದಕ್ಕೆ ಎಲ್ಲರೂ ಒಗ್ಗಿಕೊಂಡು ಯಾವುದೇ ಒಂದು ಅಂಥದ್ದು ಕರ್ನಾಟಕದಲ್ಲಿ ಕರ್ನಾಟಕವೇ ಪ್ರಥಮ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಅಂತೇಳಿ ಆಗುವಂಥ ಒಂದು ಪರಿಸ್ಥಿತಿ. ಪೀರ್ ಮೊಹಮ್ಮದ್ ಅವರು ಕೂಡ ಮಾತಾಡ್ತದೆ ಅಂತ ತಿಳಿಸಿದ್ರು. ಕನ್ನಡವನ್ನು ಉಳಿಸಲಿಕ್ಕೆ ಸರ್ಕಾರದಿಂದ ಸಾಧ್ಯವಿಲ್ಲ, ಬದಲಿಗೆ ನಮ್ಮಿಂದವೇ ಸಾಧ್ಯ. ನಾವು ಒಟ್ಟಾದ್ರೆ ಇದು ನಮ್ಮ ಭಾಷೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದ್ದರೆ ಮಾತ್ರ ಸಾಧ್ಯ ಅಂತ. ಈತನ ನಡುವೆ ಕನ್ನಡ ರಾಜ್ಯೋತ್ಸವವನ್ನೇ ಕರ್ನಾಟಕದಲ್ಲಿ ಅನೇಕ ಭಾಗಗಳಲ್ಲಿ ಆಚರಿಸುವುದಿಲ್ಲ, ಕಪ್ಪು ಬಾವುಟವನ್ನು ಆಚರಿಸ್ತಾರೆ, ಹಾರಿಸ್ತಾರೆ. ಬಹುಶಃ ಅನ್ಸರ್ ಅಹಮದ್ ರವರಿಗೆ ಗೊತ್ತಿರಬಹುದು ಅಂತ ಎಣಿಸ್ಕೊಳ್ತೇನೆ. ಇದೇ ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಕೆಲವು ಸಂಘಟನೆಗಳು ಕಪ್ಪು ಬಾವುಟವನ್ನು ಆರಿಸಿವೆ. ಖಂಡಿತವಾಗಿ ಅದರ ಅಲ್ಲ, ಇದೆಲ್ಲ ಬಿಕ್ಕಟ್ಟಿನ ನಡುವೆ ಇವತ್ತು ತಮಿಳಲ್ಲಿ ಯಾವುದೋ ಒಂದು ಜಲ್ಲಿಕಟ್ಟಿನ ವಿಚಾರದಲ್ಲಿ ಇಡೀ ತಮಿಳ್ನಾಡು ಒಟ್ಟಾಯ್ತು. ಇತ್ತ ಕಂಬಳದ ವಿಚಾರದಲ್ಲಿ ಅನೇಕ ದಿನಗಳ ಬಳಿಕ ಕೆಲವು ರಾಜಕಾರಣಿಗಳು ಇವತ್ತು ಯಡಿಯೂರಪ್ಪರವ್ರು ಬಂದು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟೋದ್ರು. ಅದು ಎಮ್ಮೆ ಗಿಮ್ಮೆ ಅಂತಲ್ಲ, ಅವ್ರಿಗೆ ಕಂಬಳ ಅಂದ್ರೆ ಏನು ಅಂತವೇ ಗೊತ್ತಿಲ್ಲ, ತಪ್ಪು ತಪ್ಪು ಹೇಳಿಕೆಗಳನ್ನೆಲ್ಲ ನೀಡ್ತಾ ಇದ್ರು. ಸೊ ಈ ಒಗ್ಗಟ್ಟಿನ ಪ್ರಶ್ನೆ ಬಹುಶಃ ನೀವು ಆಚೆ ಭಾಗದಲ್ಲಿ ಹೋಗಿ ನೋಡಿದ್ರೆ, ಬೆಂಗಳೂರು ಮೈಸೂರಿನ ಪ್ರಾಂತ್ಯದಲ್ಲಿ ಹೋಗಿ ನೋಡಿದ್ರೆ ಎಲ್ಲೋ ಕಾಣ್ಲಿಕ್ಕೆ ಸಾಧ್ಯವಿದೆ. ಆದರೆ ಈ ಪ್ರಾಂತ್ಯದಲ್ಲಿ ಅಥವಾ ಹುಬ್ಬಳ್ಳಿಯ ಪ್ರಾಂತ್ಯದಲ್ಲಿ ಬಂದು ನೋಡಿದಾಗ ಎಲ್ಲೋ ಒಗ್ಗಟ್ಟಿನ ಇದು ಒಗ್ಗಟ್ಟು ಬೇಕಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ನೋಡಿ, ನಾನು ತಮಿಳುಗರಲ್ಲಿ ಹೋರಾಟದ ಮನೋಭಾವನೆ ಏನಿದೆ ನಿಜವಾಗಿ ಗೌರವಿಸ್ತೇನೆ ನಾನು. ಅವರ ಹೋರಾಟದ ರೀತಿ ನಿಜವಾಗೂ ನಮಗೆಲ್ಲರಿಗೂ ಇಡೀ ದೇಶಕ್ಕೆ ಮಾದರಿ. ಯಾಕಂತಂದರೆ ಅಂಥ ಒಂದು ಜಲ್ಲಿಕಟ್ಟು ನಿಷೇಧ ಆದ ಸಂದರ್ಭದ ಅವರು ಮಾಡಿದ ಹೋರಾಟ, ಅವರಿಗೆ ಸಿಕ್ಕಂಥ ಜಯ ನಿಜಕ್ಕೂ ಎಲ್ಲರೂ ಒಂದು ಅನುಸರಿಸಬೇಕಾದಂಥ ಒಂದು ವಿಷಯ. ಆದರೆ ಅದೇ ರೀತಿಯಲ್ಲಿ ಬೇರೆಯವರನ್ನು ಗೌರವಿಸೋದು ನಾವು ಕಲಿಬೇಕು. ಮತ್ತು ನೀವು ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಪ್ಪು ಬಾವುಟವನ್ನು ಹಾರಿಸುವಂಥ ಇದಿದೆ ಅಂತೇಳಿ, ಅವರ ಒಂದು ನೆಲೆ ಏನಂತಂದರೆ ಈ ಕೆಲವರು ತುಳು ರಾಜ್ಯದ ಬೇಡಿಕೆ ಇಡ್ತಾ ಇದ್ದಾರೆ, ನಮಗೆ ಪ್ರತ್ಯೇಕವಾದ ತುಳು ರಾಜ್ಯ ಕೊಡಿ, ನಮಗೆ ಕರ್ನಾಟಕ ಬೇಡ ಅಂತ ಕೆಲವು ಮನೋಭಾವನೆಯವರಿದ್ದಾರೆ. ಅವರು ಆ ಕಪ್ಪು ಬಾವುಟವನ್ನು ಹಾರಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲ, ಅವರ ನೆಲೆಯಲ್ಲಿ ಅದು ಕೂಡ ಸರಿಯೇ. ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಧೋರಣೆಗಳನ್ನು ಪರಿಗಣಿಸಿದಾಗ ಅವರು ಮಾಡಿದಂಥದ್ದು ಸರಿ ಅಂತ ಅನಿಸ್ತದೆ ಕೆಲವೊಮ್ಮೆ. ಯಾಕಂತ ಹೇಳಿದ್ರೆ ಇತ್ತ ಕಂಬಳದ ವಿಚಾರ ಆಗಿರ್ಬೋದು ಅಥವಾ ಮರಳುಗಾರಿಕೆ ವಿಚಾರ ಆಗಿರ್ಬೋದು, ಕಟ್ಟಡ ಸಾಮಗ್ರಿಗಳ ವಿಚಾರ ಆಗಿರ್ಬೋದು ಅಥವಾ ಎತ್ತಿನ ಹೊಳೆಯ ವಿಚಾರ ಆಗಿರ್ಬೋದು, ಇವೆಲ್ಲದರಲ್ಲಿ ಕೂಡ ಧೋರಣೆಗಳನ್ನು ಮಾಡಿದಾಗ ಕಪ್ಪು ಬಾವುಟವನ್ನು ಹಾರಿಸಿಬಿಟ್ರು. ಬಹುಶಃ ಇದರೊಟ್ಟಿಗೆ ಹೇಗೆ ಜನರು ಒಟ್ಟಾಗಬೇಕು ಅದ್ರ ಜೊತೆ ಸರ್ಕಾರವೂ ಕೂಡ ಒಟ್ಟಾಗಬೇಕಾಗಿದೆ. ಜನರನ್ನು ಒಟ್ಟು ಸೇರಿಸುವಂಥ ದೊಡ್ಡ ಕಾರ್ಯ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ ಅಂತ. ಈಗ ತಮಿಳಿಗರಿಗೆ ಗೊತ್ತಾಗಿದೆ ಇಲ್ಲಿ ಯಾರು ಒಟ್ಟಾಗೋದಿಲ್ಲ ಅಂತೇಳಿ. ಎಸ್, ಅಷ್ಟು ಒಂದು ನಮ್ಮ ಆ ಒಂದು ವೀಕ್ ಪಾಯಿಂಟ್ ಇಟ್ಕೊಂಡು ಇವ್ರು ಬಾಯಿಗೆ ಬಂದಾಗ ಮಾತಾಡ್ತಿರೋದು. ಒಂದು ವೇಳೆ ತಮಿಳ್ನಾಡಲ್ಲಿ ಜನರು ಒಟ್ಟಾದಾಗ ಕರ್ನಾಟಕದಲ್ಲಿ ಒಟ್ಟಾಗಲಿ, ನಾಳೆ ಸಂಜೆ ಒಳಗೆ ಕ್ಷಮೆ ಕೇಳ್ತಾನವ. ನಮ್ಮಲ್ಲಿ ಸ್ವಲ್ಪ ಹೋರಾಟದ ಮನೋಭಾವನೆ ಕಮ್ಮಿ ಆಗಿದೆ, ಕನ್ನಡ ಭಾಷೆಯ ಬಗ್ಗೆ ಪ್ರೇಮನೆ ಕಮ್ಮಿ ಆಗಿದೆ ಅಂತ ಪರಿಸ್ಥಿತಿ ಇದೆ. ಒಂದಲ್ಲ ಒಂದು ದಿವಸ ಅವರಿಗೆ ಮಾತೃ ಭಾಷೆಯ ಮೇಲೆ ಖಂಡಿತವಾಗಿ. 2 ಗಂಟೆಯ ಮೂವಿಗೋಸ್ಕರ ತಾಯಿ ಕಾವೇರಿಯನ್ನು ಏನು ಹೇಳಿದ್ರು ಕೂಡ ಸಹಿಸಿಕೊಳ್ಳಿಕ್ಕೆ ತಯಾರಿದ್ದಾರೆ ಕೆಲವು ಜನತೆ. ಇವತ್ತು ಆತ ಕೇವಲ ಕನ್ನಡದ ಬಗ್ಗೆ ಮಾತಾಡಿದರೆ ಸಾಕಾಗ್ತಿರಲಿಲ್ಲ, ಆದರೆ ಕರ್ನಾಟಕದ ಜೀವನದಿ ಕಾವೇರಿಯ ಬಗ್ಗೆ ಕೂಡ ಆತ ಕಡೆಗಣಿಸಿದ್ದಾನೆ. ತಾವೇನು ಹೇಳ್ತೀರಾ ಈ ಕುರಿತಾಗಿ? ಸೊ ಈ ರೀತಿಯಾಗಿ ಕಡೆಗಣಿಸ್ತಾ ಇರುವಂಥವ್ರ ಚಿತ್ರವನ್ನು ನೋಡಬೇಕೋ ಬೇಡವೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಖಂಡಿತವಾಗಿ ನೋಡಬಾರ್ದು. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮೊದಲು ಕೂಡ ಯಾವುದೇ ಒಂದು ಕೆಲವು ಫಿಲ್ಮ್ಗಳು ಬರುವಾಗ ಯಾವುದೇ ಒಂದು ಕೆಲವು ಪೊಲೀಸ್ ಇಲಾಖೆಗಾಗಲಿ ಭಾಷೆಗೆ ಸಂಬಂಧಪಟ್ಟಾಗಲಿ ಯಾವುದೋ ಪರ್ಟಿಕ್ಯುಲರ್ ಒಂದು ಜಾತಿಗೆ ಸಂಬಂಧಪಟ್ಟದಾಗಿ ಹಲವಾರು ಫಿಲ್ಮ್ಗಳು ಬಂದು ಅದನ್ನು ಈಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೆಲವು ಒಂದು ಏನಾದರೂ ಒಂದು ಅದನ್ನು ನೋಡಬಾರ್ದು ಅಂತೇಳಿ ಒಂದು ಏನಾದರೂ ಒಂದು ಇಶ್ಯೂ ಆದರೆ ಆ ಫಿಲ್ಮಿಗೆ ಬೇಡಿಕೆ ಜಾಸ್ತಿ. ಈಗ ನೋಡಿ, ಕೆಲವು ಫಿಲ್ಮ್ ಇದರಲ್ಲಿ ಕೂಡ ಹಾಗೆ ಆಗುವ ಚಾನ್ಸಸ್ ಉಂಟು. ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಒಂದು ಮನವಿ ಅಂತ ಹೇಳಿದರೆ, ಇಂಥ ಫಿಲ್ಮ್ಗಳನ್ನು ಅದು ಸ್ಪೆಷಲಾಗಿ ಸತ್ತರಾಜ್ಯವರು ನಡೆಸಿದಂಥ ಈ ಫಿಲ್ಮ್ಗಳನ್ನ ಇನ್ನು ನೋಡಬಾರ್ದು ಅಂತೇಳಿ, ಅದೇ ರೀತಿ ಕರ್ನಾಟಕದ ಬಗ್ಗೆ ಒಂದು ಕನ್ನಡದ ದೇಶ ಪ್ರೇಮವನ್ನು ಉಳಿಸಬೇಕು ಅಂತೇಳಿ ನಾನೊಂದು ವಿನಂತಿಸ್ತಿದ್ದೇನೆ. ಎಸ್, ಒಟ್ಟಾರೆ ಆಗಿ ಇವತ್ತು ಕಟ್ಟಪ್ಪರವರಿಂದ ಇಡೀ ಬಾಹುಬಲಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಕರ್ನಾಟಕದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಅದು ನೋಡಬಾರ್ದು ಅನ್ನುವಂಥ ಮನಸ್ಥಿತಿ ಬಂದಿದೆ. ಈ ಇಶ್ಯೂ ಆದ ತಕ್ಷಣ ಈಗ ಜನರಿಗೆ ಅದು ಮುಗಿಬೀಳ್ತಾರೆ, ಏನಾಗಿದೆ ಏನೋ ಉಂಟು ಸತ್ಯರಾಜ್ ಪಿಕ್ಚರ್ನಲ್ಲಿ ಏನೋ ಉಂಟು. ಖಂಡಿತ. ಆದರೆ ಇದೇ ಕರ್ನಾಟಕದಲ್ಲಿ ಅನೇಕ ಮಂದಿ ಇದ್ದಾರೆ ಹೊರ ರಾಜ್ಯದಿಂದ ಬಂದವರು, ಅವರಿಗೆ ನಿಮಗೆ ಮುಟ್ಟಿಸಲಿಕ್ಕೆ ಸಾಧ್ಯವಿದೆಯಾ?
ಕರವೆ ಹೋರಾಟದಿಂದಾಗಿ ಇವತ್ತು ಮಣಿಪಾಲ್ ಯೂನಿವರ್ಸಿಟಿ ಸ್ಟೂಡೆಂಟ್ಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವರಿಗಾಗಿರ್ಬೋದು, ಅವರಿಗೆ ಕನ್ನಡ ಅಂದರೆ ಏನು, ಬಾಹುಬಲಿ ಮೂವಿಯನ್ನು ನೋಡಬೇಡಿ ಅಂತ ಮುಟ್ಟಿಸ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ. ಅಲ್ಲ, ಮುಟ್ಟಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಏನು ಪ್ರಯತ್ನ ಇದೆ ಅದು ಫಲ ನೀಡ್ತದೆ, ಕೈಗೂಡ್ತದೆ ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿದೆ. ಖಂಡಿತ ಹಾಗೆ ಆಗ್ತದೆ ಅಂತ ಭರವಸೆ ಇದೆ. ಆಗ್ಬೋದು, ಆಗಬಹುದು, ಆಗ್ತದೆ, ಖಂಡಿತವಾಗಿ ಆಗ್ತದೆ. ಇಷ್ಟು ವರ್ಷಗಳಾಯ್ತು, ಅಲ್ಲ ವಿಪರ್ಯಾಸ ಇದು, ಇಷ್ಟು ಹೋರಾಟ, ಇಷ್ಟು ವರ್ಷಗಳಿಂದ ಹೋರಾಟಗಳಾಯ್ತು, ಇನ್ನೂ ಕನ್ನಡಿಗರಿಗೆ ಭರವಸೆ ಬರಲಿಲ್ಲ ಇವರು ಕನ್ನಡವನ್ನು ಒಪ್ಕೊಳ್ತಾರೋ ಇಲ್ವೋ ಅನ್ನುವಂಥದ್ದು. ಇವತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಕನ್ನಡದ ಫಲಕವನ್ನು ಹಾಕಬೇಕು ಅಥವಾ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕನ್ನಡದ ಫಲಕವನ್ನು ಕಡ್ಡಾಯವಾಗಿ ಹಾಕಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆದರೆ ಎಷ್ಟೋ ಅಂಗಡಿ ಮುಗ್ಗಟ್ಟುಗಳಲ್ಲಿ ಇವತ್ತು ಉಡುಪಿಯಲ್ಲಿ ರಾಜಕಾರಣಿಗಳು ನಡೆಸುವಂಥ ಹೋಟೆಲ್ ಉದ್ಯಮಗಳಿಗೆ ಕೂಡ ಇವಾಗ ಕನ್ನಡದ ಫಲಕಗಳಿಲ್ಲ. ಒಂದು ಬ್ರ್ಯಾಂಡ್ ಹೆಸರು ಬರುದಿಲ್ಲ ಕನ್ನಡದಲ್ಲಿ, ಒಂದು ಬ್ರ್ಯಾಂಡ್ ಹೆಸರು ಅಲ್ಲ. ಅದೇ ರೀತಿಯ ಒಂದು ರೂಲ್ಸ್ ಇದೆ, ಒಂದೊಮ್ಮೆ ಇಂಗ್ಲಿಷ್ ಹೆಸರನ್ನ ಆಂಗ್ಲ ಭಾಷೆಯಲ್ಲಿ ನೀವು ಹಾಕುದಾದ್ರೆ ಕನ್ನಡದ ಬೋರ್ಡ್ ಮೊದಲಿಗೆ ದೊಡ್ಡದಾಗಿರಬೇಕು, ಅದಕ್ಕಿಂತ ಸಣ್ಣ ಗಾತ್ರದಲ್ಲಿ ಇಂಗ್ಲಿಷ್ ಇರಬೇಕು ಅಂತ. ಇತ್ತೀಚೆಗೆ ಕನ್ನಡದ ಬೋರ್ಡ್ಗಳೇ ಇಲ್ಲ, ಇಲ್ಲ ಇಲ್ಲ, ಇನ್ನು ಎಲ್ಲಿಂದ ಕನ್ನಡವನ್ನು ಇವರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಅಂತ. ಕೆಲವು ವಿಷಯದಲ್ಲಿ ಜನರಿಗೆ ಸ್ವಲ್ಪ ತಡವಾಗಿ ಮನವರಿಕೆ ಆಗ್ಬೋದು, ಆದರೆ ಆ ತಡವಾಗಿ ಆದಂತಹ ಮನವರಿಕೆ ಖಂಡಿತವಾಗಿ ಚಿರಕಾಲ ಉಳಿತದೆ. ಒಂದು ಸಲ ಕನ್ನಡ ಈ ಕನ್ನಡಿಗರಿಗೆ ಒಂದು ತನ್ನ ಭಾಷೆಯ ಮೇಲೆ ಕನ್ನಡದ ಮೇಲೆ ಕರ್ನಾಟಕದ ಅಭಿಮಾನ ಸರಿಯಾಗಿ ಹುಟ್ಟಿದ್ದೇ ಆದ ಹೌದಾದಲ್ಲಿ ಆದಷ್ಟು ಬೇಗನೆ ಹುಡ್ತದೆ ಅದು ಮಾತ್ರ. ಅದರ ನಂತರ ತಮಿಳಿಗರೆಲ್ಲ ಯಾರೂ ಸಹ ಕರ್ನಾಟಕದತ್ತ ಒಂದು ಕಣ್ಣು ಹಾಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಆಗ್ತದೆ ಸಂಪೂರ್ಣ ಭರವಸೆ ನಮಗಿದೆ. ಅಲ್ಲ, ಎಲ್ಲರಿಗೂ ಕೂಡ ಈ ಕರ್ನಾಟಕವನ್ನು ಬಿಟ್ಟು ಹೋದಾಗಿದ್ದು ಖಂಡಿತವಾಗಿ ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಅಮೇರಿಕದಲ್ಲಿ ಪ್ರತಿ ವರ್ಷವೂ ಕೂಡ ಅಕ್ಕ ಸಮ್ಮೇಳನ ಆಗುವುದನ್ನು ನೋಡಿದರೆ ನಮ್ಗೆ ಗಮನಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಅಕ್ಕ ಕನ್ನಡದ ಕುರಿತು ಅಕ್ಕ ಸಮ್ಮೇಳನವನ್ನು ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನವೇ ಇರುವುದಿಲ್ಲ, ದೊಡ್ಡ ವಿಪರ್ಯಾಸದ ಸಂಗತಿ ಅದು. ಸೊ ಈ ಕುರಿತಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬಹುದು ಇನ್ನು ಮುಂದೆ ಅಂತ? ಇನ್ನು ಮುಂದೆ ಇನ್ನು ಸರ್ಕಾರ ಒಂದು ಎಚ್ಚೆತ್ತುಕೊಂಡು ಅಂತ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಶಾಲೆಗಳಲ್ಲಿ ಅಥವಾ ಈ ಕೆಲವು ಒಂದು ಎಲ್ಲ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಈ ಕನ್ನಡ ಭಾಷೆಯ ಬಗ್ಗೆ ಒಂದು ಒಲವು ಮೂಡಿಸುವಂಥ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅಥವಾ ಕನ್ನಡ ಕಂಪಲ್ಸರಿ ಮಾಡಬೇಕು ಅಂತೇಳಿ ಒಂದು ಸ್ಟ್ರಿಕ್ಟಾಗಿ, ಯಾಕೆಂತೇಳಿದರೆ ತಮಿಳ್ನಾಡಿನಲ್ಲಿ ಹೋಗಿ ಕನ್ನಡ ಮಾತಾಡಿದರೆ 1,000 ರೂಪಾಯಿ ಫೈನ್ ಹಾಯಿಸಿಕೊಂಡಿದ್ದಾರೆ. ಅದೇ ಥರ ಯಾವುದಾದ್ರು ಒಂದು ಒಂದು ಕಟ್ಟುನಿಟ್ಟಿನ ಕಾರ್ಯಕ್ರಮಗಳನ್ನು ವಹಿಸಿಕೊಂಡ್ರೆ ಒಂದು ಸ್ವಲ್ಪ ಆದರೂ ಕರ್ನಾಟಕದ ಮೇಲೆ ಕನ್ನಡದ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಯುವಜನತೆಗೆ ಮುಟ್ಟಿಸಬೇಕಾಗಿದೆ. ಅಲ್ಲ, ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕು, ಅವರಾಗಿಯೇ ಪೀರ್ ಮೊಹಮ್ಮದ್ ಸಾಹೇಬ್ ಹೇಳಿದಾಗೆ ಅವರಾಗಿ ಎಚ್ಚೆತ್ತುಕೊಂಡ್ರೆ ಸರ್ಕಾರ ತನ್ನ ತಾನಾಗೇ ಬಾಗ್ತದೆ. ನಂಬರ್ ಪ್ಲೇಟ್ ಹಾಕ್ತೇವೆ ಅಂತ ಹೇಳಿದ್ರಲ್ಲ ಇವರು, ನಂಬರ್ ಪ್ಲೇಟ್ ನೀವು ಕನ್ನಡದಲ್ಲಿ ಎಲ್ಲರೂ ಹಾಕಿ ಕಲಿತೆ ಕಲಿತಾರೆ. ಯಾಕೆ ಕಲಿಯೋದಿಲ್ಲ, ಕಲಿಯೋದ ಅನಿವಾರ್ಯತೆ. ಕಲಿಯಬೇಕು, ಇಲ್ಲಾಂದ್ರೆ ನಂಬರ್ ಯಾಕೆ ಗೊತ್ತಾಗ್ತದೆ ಅವನಿಗೆ? ಫೋನ್ ನಂಬರ್ ಬರೆದು ಕೂಡ ಕನ್ನಡದಲ್ಲೇ ಬರೆದು ಕೊಡ್ಬೇಕು, ಆಗ ಗೊತ್ತಾಗ್ತದೆ ಅವನಿಗೆ. ಖಂಡಿತ ಹೋಗ್ಲೇಬಾರ್ದು ಇಂಗ್ಲಿಷ್ಗೆ. ಅಲ್ಲ, ಎಲ್ಲಿವರೆಗೆ ಬದುಕಲಿಲ್ವ ಮೊದಲು, ಎಲ್ಲಿವರೆಗೆ ಬಂತು ಅಂತ ಕೇಳಿದ್ರೆ, ಈ ಇದೇ ಬಾಹುಬಲಿ ಮತ್ತು ಕೆಲವು ಚಿತ್ರಗಳ ಸಂದರ್ಭದಲ್ಲಿ ಕನ್ನಡದ ಚಿತ್ರಗಳು ಓಡುವುದೇ ಇಲ್ಲ. ಸೊ ತಾವು ಓರ್ವ ಡೈರೆಕ್ಟ್ ಪ್ರೊಡ್ಯೂಸರ್ ಆಗಿದ್ದೀರಾ, ಪಿ ಅನ್ಸರ್ ಅಹಮದ್ ರವರು, ತಮ್ಮ ಪ್ರಕಾರ ಓರ್ವ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಆತ ರಿಲೀಸ್ ಮಾಡಲಿಕ್ಕೆ ಒದ್ದಾಡುವಂತ ಪರಿಸ್ಥಿತಿ ಬಂದಿದೆ. ಖಂಡಿತ ಇವತ್ತು ಅನೇಕ ಹೂಡಿಕೆಗಳನ್ನು ಅದ್ರ ಮೇಲೆ ಮಾಡಿರ್ತಾರೆ, ಆದರೆ ಈ ಪರಭಾಷೆಯ ಚಲನಚಿತ್ರಗಳಿಂದಾಗಿ ಅವರ ಚಲನಚಿತ್ರಗಳು ಲಾಸ್ ಅಂತ ಆಗುವಂತಹ ಸಂದರ್ಭಗಳು ಎಷ್ಟೋ ಉದಾಹರಣೆಗಳಿವೆ ನಮ್ಮ ಎದುರಿಗೆ. ಸೊ ನಾನು ನಿಮ್ಮಿಬ್ಬರೊಟ್ಟಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಇವತ್ತು ಕನ್ನಡದ ಕುರಿತಾಗಿರ್ತಕ್ಕಂಥ ಚರ್ಚೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಕಟ್ಟಪ್ಪ, ಏನಪ್ಪ ಇದು ನಿನ್ನ ರಾಮಾಯಣ? ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ಒಟ್ಟಾರೆ ಆಗಿ ನಿಜಕ್ಕೂ ಆಗದಿಂದ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಸತ್ಯರಾಜು ಅವರು ಹೇಳಿದ್ದೇನು ನಿಮ್ಮ ಎದುರಿಗೆ? ಮೊದಲಿಗೆ ವಿಶುವಲ್, ಅದಾದ ನಂತರ ಚರ್ಚೆ ಮುಂದುವರಿಸುತ್ತೇವೆ. இந்த உலகத்தில் இருக்கிற 600 கோடி பேர்ல 10 கோடி தமிழ மட்டும் குருடனா இருப்பான், மீதி 590 கோடி பேர் கண்ணோட சுத்திக்கிட்டு இருப்பான். மறந்துடாதீங்க, மீதி 590 கோடி பேர் கண்ணோட சுத்துவான், 10 கோடி தமிழ மட்டும் குருடனா சுத்துவான். ஏற்கனவே தமிழ வந்து கருத்த குருடனாவும் சிந்தனை குருடனாவும் சுத்திக்கிட்டு இருக்கிறான். அவனுக்கு கண்ணும் குருடாய் போச்சுன்னா மயிறு மாதிரி இருக்கும் வாழ்க்கை. ஞாபகம் வச்சுக்க, இது இன்னைக்கு நேரத்துக்கு நடக்கிற பிரச்சனை இல்லைங்க. கிட்டத்தட்ட 40 வருஷத்துக்கு முன்னால புரட்சி தலைவர் எம்ஜிஆர் அவர்கள் இங்க தமிழக முதலமைச்சரா இருந்தப்போ, அப்ப அங்க குண்டுரா முதலமைச்சரா இருந்தாரு, அங்க கர்நாடகால இதே மாதிரி காவிரி பிரச்சனை அப்ப வந்துடும். அப்ப வந்து எம்ஜிஆர் அவர்கள், எம்ஜிஆர் அவர்களுடைய பரம ரசிகர் குண்டுரா, அந்த குண்டுரா வீட்டுக்கு எம்ஜிஆர் அவர்கள் சாப்பிட போனாரு. வேணும்னே சாப்பிட போயிருக்காரு. போய் சிக்கன் வெட்டாங்க, வச்சாங்க மட்டன் வச்சாங்க, அதை வச்சாங்க இதை வச்சாங்க, எல்லாத்தையும் சாப்பிட்டாரு. கடைசியில ஒரு டம்ளர் தண்ணி ஊத்துறாங்க, அதை மட்டும் சாப்பிட மாட்டேன். அங்க என் தமிழம் பூரா தண்ணி இல்லாம கஷ்டப்படுறான், நான் உன் வீட்டுக்கு வந்தாலும் கூட தண்ணி சாப்பிட மாட்டேன்னு சொன்னாரு புரட்சி தமிழன் எம்ஜிஆர் அவர்கள். தமிழனுக்காகவே வாழ்ந்தானியா புரட்சி தமிழன் எம்ஜிஆர் அவர்கள் அப்படி சொன்னாரு. எல்லா வகையிலையும் நம்ம மேல அவனுக்கு எரிச்சலுங்க. ஒண்ணு இல்ல, சாய்குமார்னு ஒரு நடிகர், சாய்குமார்னு ஒரு நடிகர், கொஞ்சம் தலைக்கு வேடிக்கை பார்க்கணும், பின்னாடி போ ஐயா. சாய்குமார் ஒரு நடிகர், சாய்குமார் ஒரு நடிகர், அவர் பிரபலமா பல படங்கள் நடிச்சுக்கிட்டு இருந்தாரு. அவர் ஒரு முறை கர்நாடகால வந்து அவர்கிட்ட பத்திரிகையில பேட்டி கேட்கிறாங்க, உங்களுக்கு பிடித்த நடிகர் யார் அப்படின்ட்டு. பிடித்த நடிகர் யாரா வேணாலும் இருக்கலாம் இல்லையா, உங்க இங்க இருக்கிறவங்களுக்கு எல்லாம் ஒவ்வொருத்தருக்கும் ஒவ்வொருத்தர் பிடிக்கும் இல்லையா, ஒவ்வொருத்தருக்கும் ஒவ்வொரு நடிகரை பிடிக்கும் இல்லையா. அதே மாதிரி அவர் சொல்லியிருக்காரு, எனக்கு பிடித்த நடிகர் நடிகர் திலகம் சிவாஜி கணேசன் அப்படின்னு. என்ன தப்பு, அவரை உத உதன் உதச்சு உனக்கு பிடிச்ச நடிகர் ராஜ்குமார் சொல்லியா நடிச்சிருக்காயா கன்னடத்துக்கார? இதுக்கு பேர் தான் கன்னட வெறிங்கிறது, இதுக்கு பேர் தான் கன்னட வெறி. நான் உண்மையிலேயே இந்த சந்தன கடத்தல் வீரப்பன் செஞ்ச அட்டுழைத்து பார்த்து எனக்கு ரொம்ப ஆவேசம் இருந்தது, ரொம்ப தப்பு, அநியாய அக்கிரமா. ஆனா பல வீரப்பனங்களை நீ உருவாக்கிறாத, வீரப்பனை உருவாக்காதியா, அது உன் கையில் தான் இருக்குது. மாசேத்துங்க சொல்லியிருக்காரு, நாம் என்ன ஆயிரத்தை எடுக்க வேண்டும் என்பதை நம் எதிரிகளே தீர்மானிக்கிறார்கள் அப்படின்ட்டு. 1000 எடுக்க விரும்பல, 1000 எடுக்கக்கூடிய சூழ்நிலையை தயவு செய்து உருவாக்கிடுறாதீங்க. இன்னைக்கு வந்து ஒகனேக்கல் கூட்டு குடிநீர் திட்டம் நம்ம தமிழக முதலமைச்சர் டாக்டர் கலைஞர் அவர்களால் கொண்டு வரப்பட்டிருக்குன்னா அதனால தமிழக மக்களுக்கு மட்டும் லாபம், ஆனா கர்நாடகாவில் இருக்கிறவனுக்கு எந்த விதமான நஷ்டம் கிடையாதியா? நம்ம தண்ணியை நாம் எடுத்துக்கிறோம், நம்ம பொண்டாட்டிக்கிட்ட நாம படுத்த அவனுக்கா ஏன் வேகுது? பொண்டாட்டி கூட படுக்கிறான், ஏன் பொண்டாட்டி கூட படுக்கிறனா? ஒகனேக்கல் கூட்டு குடிநீர் திட்டங்கிறது வந்து உனக்கு எந்த நஷ்டம் கிடையாது, உனக்கு வேகுது. ஏன்னா அங்க நீ எதையாச்சும் சொல்லி நீ அரசியல் பண்ணும். பார்த்தால் நாகராஜன் ஒருத்தனுக்கு பெரிய காமெடி, நம்ம வடிவேலு வேகல கிட்டயே வர முடியாது. நல்லவேளை அந்த சினிமாவில் நடிக்க ஆரம்பிக்கல. அந்த வார்த்தால் நாகராஜ் பெரிய காமெடி பண்றாங்க. ஈரோடு எல்லாம் வந்து கர்நாடகத்துக்கு சேரணும், ஈரோடு கிருஷ்ணகிரி, இதா இந்த நம்ம மெட்ராஸ், நம்ம பீச், இந்த ஏரியா, நீங்க நிக்கிற ஏரியா, இதெல்லாம் கர்நாடகத்துக்கு சேர்ந்து நம்ம வாயில வந்து விரல் வச்சுக்கிட்டு போனோம். பார்த்தால் நாகராஜ் ஒருத்தர், நம்ம சம்பந்தப்பட்ட ஒருத்தரே ஒரு காலத்துல பேட்டி கொடுத்துருக்காங்க, எனக்கு மிகவும் பிடித்த பேச்சாளர் வார்த்தால் நாகராஜன். எப்படி யோசிச்சு பாருங்க, நம்ம சொல்ல முடியுமா அங்க போய் எனக்கு பிடித்த பேச்சாளர் பேர் அறிஞர் அண்ணா சொல்ல முடியுமா? சொல்ல முடியாதியா? என்ன இப்படி எல்லா விஷயத்திலையும் வந்து ஒன்னே ஒண்ணு வச்சுங்க, வந்தாரே வாழ வைக்கும் தமிழ்நாடு, இதையே பேசிட்டு இருக்காத, நீ வந்து கேண ஆயிடுவேன். வந்தாரே வாழ வைக்கும் தெரியணும், வாழாட்டுனா ஒட்ட நறுக்கம் தெரியலையா? நீ முடிஞ்சிட்டே இருந்தீனா உன் மேல உதற ஏறிட்டே தான் இருப்பான்.
நீ குனிஞ்சா உன் மேல வந்து ஏறத்தான் செய்வான். குனியாத நிமிந்து நில்லு, நிமிந்து நில்லு. ஏன்னா ஒன்னே ஒண்ணு வச்சுக்கங்க, இன்னைக்கு வந்து ஒரு ஒகேனக்கல் கூட்டு குடிநீர் திட்டம் அப்படிங்கறது ஒரு அரசியல் சம்பந்தப்பட்ட பிரச்சனை, இதுக்கு சினிமாக்கு என்ன சம்பந்தம் இருக்குன்னு நீங்க நினைக்கலாம். இல்ல, ஒன்னே ஒண்ணு வச்சுக்கங்க, ஒவ்வொரு தனித்தனி தொழில் புரிபவர்களுக்கும் தனித்தனியாக பிரச்சனை ஏற்பட்டால் அந்த தொழிலில் ஈடுபட்டுக் கொண்டிருப்பவர்கள் அந்த பிரச்சனையை பார்த்துக் கொள்வார்கள். இப்ப வந்து விவசாயிகளுக்கு ஒரு பிரச்சனை வருதுன்னு வச்சுங்களேன், விவசாயிகளுக்கு சேர்ந்த சங்கங்கள் இருக்குது, அமைப்பு இருக்குது, அவங்க எல்லாம் பாத்துக்குவாங்க. ஆனா நம்மளும் மனிதாபிமானத்தோட அந்த விவசாயிகள் சம்பந்தப்பட்ட பிரச்சனைகள் பங்கெடுக்கலாம், தப்பு இல்ல. அதே மாதிரி போக்குவரத்து ஊழியர்களுக்கு ஒரு பிரச்சனைனா அதை வந்து பாத்துக்கிறதுக்கு அவங்களுக்கு சங்கம் இருக்குது. மத்த தொழிலை செய்பவர்களும் மனிதாபிமானத்தோடு அந்த சங்கத்தில் சேர்ந்து இல்ல அவர்களுக்கு ஆதரவாக குரல் கொடுக்கலாம். அதே மாதிரி சினிமாவில் ஒரு பிரச்சனை வந்துன்னா அந்த தீர்த்துக்கிறதுக்கு நாங்க இருக்கோம். எங்களுக்கு விவசாயிகளோ வேறு தொழில் செய்பவர்களோ ஆதரவு கொடுக்க வேண்டும் அவசியம் இல்ல, தார்மீக முறையில் ஆதரவு கொடுக்கலாம். ஆனால் தமிழனை தாக்கும் பொழுது தமிழர்கள் அத்தனை பேரும் சேர்ந்து அவர்களுக்கு எதிராக குரல் கொடுக்க வேண்டும். எங்கிருந்துமே தமிழனுக்கு தண்ணி வரக்கூடாதுன்னு சொல்றாங்க. காவிரியிலிருந்து வரக்கூடாது, கிருஷ்ணால இருந்து வரக்கூடாது, முல்லைப்பெரியாரிலிருந்து வரக்கூடாது, சேரு சமுத்திர திட்டத்தை நிறைவேற்றவும் கூடாதுங்கிறான். அந்த திட்டத்தினால தமிழருக்கு நல்ல பலன் கிடைக்கினால் கூட நிறைவேற்ற கூடாதுங்கிறான். எனக்கு மனசனாவது ஆசை, தமிழ்நாடு தமிழன் தமிழன் சொல்லிட்டு பிரிவினையை பேசுற எனக்கு ஆசையே இல்ல. ஆனா பிரிவினையை பேச வேண்டிய சூழ்நிலையில தமிழன் மார்த்த டீக்க வேண்டிய ஒரு நிலைமைய நீதான் கொண்டு வந்து சேர்க்கிற, நீதான் கொண்டு வந்து சேர்க்கிறியா? ಗಾಂಧಿಯ ತತ್ವಗಳನ್ನು ನಾವು ಅನುಸರಿಸುವುದಿಲ್ಲ, ಬದಲಿಗೆ ಹೊಡೆದಾಟಕ್ಕೂ ಕೂಡ ನಮಗೆ ಬರ್ತದೆ. ಅದರ ನಡುವೆ ಕಾವೇರಿ ಕುರಿತಾಗಿ ಬಹಳ ತೀಕ್ಷ್ಣವಾಗಿ ಬಹಳ ಕೆಳಮಟ್ಟದಲ್ಲಿ ಮಾತಾಡಿದ್ದಾರೆ. ಬಹುಶಃ ಅದನ್ನ ಮತ್ತೆ ಮಾತಾಡ್ಲಿಕ್ಕೂ ಕೂಡ ಬಹಳ ಅಸಹ್ಯ ಆಗ್ತದೆ ಆ ರೀತಿಯಲ್ಲಿ ತಾಯಿ ಕಾವೇರಿಯನ್ನು ಆತ ಸಂಬೋಧಿಸಿರ್ತಕ್ಕಂಥದ್ದು. ಸೊ ಚರ್ಚೆಯನ್ನ ಮುಂದುವರಿಸ್ತೇವೆ. ಕಡೆಯದಾಗಿ ಚಂದ್ರ ಅವರೇ, ಬಹುಶಃ ಈ ವಿಜುವಲ್ ಅನ್ನು ಕೂಡ ನೋಡಿದ್ದೇವೆ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಂಥ ಒಂದು ಮೂರ್ಖ ಕೆಲಸವನ್ನು ಇನ್ನು ನಾವು ಮಾಡಬಾರ್ದು. ಇಂಥ ಕೆಲಸಗಳನ್ನು ನಾವು ಈಗಾಗಲೇ ಒಂದು ಮೂರು ತಿಂಗಳು ಎರಡು ತಿಂಗಳು ಬಾಂಬೆಗೆ ಹೋಗಿ ಇದ್ದುಕೊಂಡು ಬಂದು ನಮಗೆ ಅಚ್ಚ ಬಿಟ್ಟರೆ ಬೇರೆ ಯಾವುದು ಅಚ್ಚ ಬಿಟ್ಟರೆ ನಮಗೆ ಬೇರೆ ಭಾಷೆ ಬರೋದಿಲ್ಲ. ಅಂಥ ಒಂದು ಕೆಲಸವನ್ನು ನಾವು ಇನ್ನು ಬಿಡಬೇಕಾಗಿದೆ. ಕನ್ನಡ ಶಾಲೆಗಳಲ್ಲಿ ಕನ್ನಡ ಉಳಿಸಿ ಬೆಳೆಸುವ ಒಂದು ಕೆಲಸಗಳನ್ನು ಮಾಡಬೇಕು. ಒಡೆದು ಹೋದ ಹಂಚುಗಳಿಗೆ ಸೈಕಲು ಮೊಟ್ಟೆ ಕೊಡುವ ಜೊತೆಗೆ ಎಲ್ಲ ಒಡೆದು ಹೋದ ಹಂಚುಗಳನ್ನು ರಿಪೇರಿ ಮಾಡಿಕೊಂಡು ಒಳ್ಳೆ ಅಧ್ಯಾಪಕರನ್ನು ಒಂದು ನೇಮಕ ಮಾಡಿಕೊಂಡು ಕನ್ನಡ ಉಳಿಸಲಿಕ್ಕೋಸ್ಕರ ಒಂದು ದಿಟ್ಟ ಒಂದು ಹೆಜ್ಜೆಯನ್ನು ಎಲ್ಲರೂ ಸೇರಿ ಇಡಬೇಕಾಗಿದೆ. ಅದರ ಜೊತೆಯಲ್ಲೇ ಇವತ್ತು ಇಂಥವರಿಗೆ ಪಾಠವನ್ನು ಕಲಿಸುವಂತಹ ಅನಿವಾರ್ಯತೆ ಕೂಡ ನಮ್ಮಲ್ಲಿದೆ. ಸೊ ಅನ್ಸರ್ ಅಹಮದ್ರವರಲ್ಲಿ ತಮ್ಮ ಕಡೆಯ ಅಭಿಪ್ರಾಯ ನೋಡಿ. ನಾನು ಇವತ್ತು ಇಡೀ ಕನ್ನಡಿಗರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಅಂತಂದರೆ, ಒಂದು ಸಲ ಅವನು ಹೇಳಿರುವಂತಹ ವಿಜುವಲ್ ನೋಡಿ, ಖಂಡಿತವಾಗಿ ಯಾವೊಬ್ಬ ಕನ್ನಡಿಗನೂ ನಾಳೆ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಪ್ರತಿಯೊಬ್ಬ ಕನ್ನಡಿಗನೂ ಹೋರಾಟಗಿಳಿತಾನೆ. ಹಾಗೆ ಆ ವಿಜುವಲ್ ಆ ಒಂದು ಚಿತ್ರವನ್ನು ನೋಡಿದಾಗ ನಮಗೊಂದು ಕಣ್ಣಲ್ಲಿ ಒಂದು ಥರ ನೀರು ಬಂದಾಗ, ಯಾಕಂತಂದರೆ ಅವ ಮಾತಾಡಿದಂಥ ರೀತಿ ಆ ರೀತಿದೆ. ತಾಯಿ ಕಾವೇರಿಯನ್ನು ಆ ಅತ್ಯಂತ ಒಂದು ಪೂಜ್ಯನೀಯ ರೀತಿಯಲ್ಲಿ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇರುವಾಗ ಇವ ಯಾವನ ಒಬ್ಬ ಮೂರ್ಖಾಸನ ಅಂತ ಹೇಳ್ಬೋದು ಇವನಿಗೆ, ಯಾವನೋ ಒಬ್ಬ ಅತ್ತ ಒಂದು ಹೀನಾಯಕರ ರೀತಿ ಮಾಡ್ದ ಮಾತಾಡ್ತಾರಂತಾದರೆ ಅವನ ಚಿತ್ರರಂಗ ಅವನು ನಟಿಸಿದ ಯಾವುದೇ ಚಿತ್ರವನ್ನು ನೋಡಬಾರ್ದು. ಆ ರೋಷ ನಿಮ್ಮಲ್ಲಿ ಹುಟ್ಟಬೇಕು, ಆ ರೋಷ ನಿಮ್ಮಲ್ಲಿ ಹುಟ್ಟಬೇಕಂತಾದರೆ ನೀವು ಏನು ಸ್ಪಂದನವಾಗಿ ಇವತ್ತೇನು ಆ ವಿಜುವಲ್ ಪ್ರಸಾರ ಮಾಡಿದೆ ಅದನ್ನು ನೋಡ್ಕೊಳ್ಳಿ. ಎಲ್ಲ ಫೇಸ್ಬುಕ್ಕಲ್ಲಿದೆ, ಎಲ್ಲ ಕಡೆ, ಎಲ್ಲ ವಾಟ್ಸಪ್, ಎಲ್ಲ ಫೇಸ್ಬುಕ್ಗಳು ಹಾಡಾಡ್ತಾ ಇದೆ. ನೀವೊಂದ್ಸಲ ನೋಡಿ, ನೀವು ನಿಜವಾಗಿ ಕನ್ನಡಿಗರೇ ಹೌದೇ ಆದಲ್ಲಿ ಆ ಸತ್ಯರಾಜು ನಟಿಸಿದ ಬಾಹುಬಲಿ ಚಲನಚಿತ್ರ ನೋಡಿದು ಬಿಡಿ, ರಿಲೀಸ್ ಆಗಲಿಕ್ಕೂ ಬಿಡುದಿಲ್ಲ ಇಲ್ಲಿ. ಯಾಕಂದ್ರೆ ಅಷ್ಟು ಒಂದು ಹೀನಾಯಕರ ರೀತಿಯಲ್ಲಿ ಮಾತಾಡಿದಾರ, ಯಾಕಂದ್ರೆ ಅವನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅನ್ನುವಂತ ಗೊತ್ತೇ ಇಲ್ಲ. ಎಸ್, ಖಂಡಿತ ತಾಯಿ ತಂಗಿಯನ್ನ ಗೌರವಿಸಿದ ಆತ ಇವತ್ತಾಗಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತನ್ನ ಬಾ ಫ್ರೆಂಡ್ ಸಿಗ್ದ ಅವನ್ ಮಾತು ಹೇಳ್ದ ಏನಂತಂದ್ರೆ, ಕಾವೇರಿಯನ್ನು ನಾವೆಲ್ಲರೂ ತಾಯಿ ಅಂತೇಳಿ ಒಂದು ಗೌರವಿಸ್ತೇವೆ. ನಮ್ಮ ತಾಯಿಯ ಬಗ್ಗೆ ಅವ ಮಾತಾಡುವಾಗ ಮೊದಲು ಅವನಿಗೆ ಅವನ ತಾಯಿ ಹತ್ರ ಹೋಗಿ ಬರಲಿ, ಮತ್ತೆ ನಮ್ಮ ತಾಯಿ ಹತ್ರ ಬರಲಿ ಅಂತ ಒಂದು ನಿಜ ನೋಡಿ. ಇಷ್ಟು ಇದರಿಂದ ನಮ್ಗೆ ಗೊತ್ತಾಗ್ತದೆ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ. ಅವ ಹೇಳಿರುವಂಥದ್ದು ಒಂದು ಭಾಳ ಒಂದು ಬೇಜಾರಲ್ಲಿ ಹೇಳುವಂಥದ್ದು ಅದು, ಅಷ್ಟು ಬೇಜಾರಾಗಿದೆ ಅವನಿಗೆ. ನಿಜವಾಗಲೂ ಇನ್ನೂ ಇನ್ನಾದರೂ ಅವರು ಮಾಡಿದ ತಪ್ಪನ್ನು ತಿದ್ಕೊಳ್ಬೇಕು, ಬೇಷರತ್ತು ಕ್ಷಮೆ ಯಾಚಿಸಲಿ ಕನ್ನಡಿಗರಲ್ಲಿ. ನಿಜಕ್ಕೂ ಕೂಡ ಇವತ್ತು ಕನ್ನಡಿಗರು ತಾಳ್ಮೆಯನ್ನು ವಹಿಸಿ 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 ಆ ತಾಳ್ಮೆಯೇ ದೊಡ್ಡ ಮಾರ್ಗವಾಗಿ ಬಿಟ್ಟಿದೆ. ತಮ್ಮಿಬ್ಬರು ಕೂಡ ಚರ್ಚೆಗೆ ಆಗಮಿಸಬೇಕಾಗಿ ಮಾಡಬೇಕಾಗಿದೆ. ಎಸ್, ಖಂಡಿತ ಇವತ್ತು ತಮ್ಮಿಬ್ಬರು ಕೂಡ ಚರ್ಚೆಗೆ ಆಗಮಿಸಬೇಕಾಗಿ ತಮ್ಮಿಬ್ಬರು ಕೂಡ ಧನ್ಯವಾದಗಳು.
ಒಟ್ಟಾರೆ ಆಗಿ ವೀಕ್ಷಕರ ಇದುವರೆಗೆ ನಾವು ಅವರು ತಮಿಳರು ಏನೋ ಮಾತಾಡ್ತಾ ಇದ್ದಾರೆ, ನಮ್ಗೇನು ಕೂಡ ಆಗುದಿಲ್ಲ ಅಂತ ಹೇಳಿ ಸುಮ್ಮನೆ ಕೈಕೊಟ್ಟು ಕುಳಿತಿದ್ದಾರ ಪರಿಣಾಮ ಇದು ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇವತ್ತಿನ ದಿನ ಆತ ತಮಿಳ್ನಾಡಿನಲ್ಲಿ ಕೂತು ಮಾತಾಡಿದ್ದಾನೆ, ನಾಳೆ ದಿನ ನಮ್ಮ ಮನೆಗೆ ಹೋಗಿ ನಮ್ಮನ್ನ ಈ ರೀತಿಯಾಗಿ ಮಾತಾಡಿದ್ರು ಮಾತಾಡ್ಬೋದು. ಸೊ ಇನ್ನಾದ್ರೂ ಎಚ್ಚೆತ್ತುಕೊಳ್ಳುವಂತಹ ಅನಿವಾರ್ಯತೆ ನಮ್ಮ ಎದುರುಗಿದೆ ಅಂತ ಹೇಳ್ತೇವೆ. ತನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಬಿಸಿ ಸುದ್ದಿಯೊಂದಿಗೆ ಚರ್ಚೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.